ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಇಂಗ್ಲಿಷ್ ದ್ವಿತೀಯ ಭಾಷೆ 7ನೇ ತರಗತಿಯ ವಿಷಯದ ಯೂನಿಟ್ ನಂಬರ್ 5 ಅಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಧ್ಯಾಯದ ಹೆಸರು ದಿ ವಂಡರ್ ಬೋಲ್. ದಿ ನೇಮ್ ಆಫ್ ದಿ ಲೆಸನ್ ಈಸ್ ದಿ ವಂಡರ್ ಬೋಲ್. ವಂಡರ್, ವಾಟ್ ಈಸ್ ದ ಮೀನಿಂಗ್ ಆಫ್ ವಂಡರ್ ಇನ್ ಕನ್ನಡ? ವಂಡರ್ ಅಂದರೆ ಆಶ್ಚರ್ಯಪಡಿಸುವ, ಆಶ್ಚರ್ಯ ಪಡಿಸುವ ಅಂತ ಅರ್ಥ. ಬೌಲ್ ಅಂದರೆ ಬಟ್ಟಲು, ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಬಟ್ಟಲು. ಬೋಗಾನಿ ಅಂತಲೂ ಹೇಳ್ಬೋದು. ಇದೊಂದು ಅಕ್ಷಯ ಪಾತ್ರೆ ಅನ್ನೋ ಒಂದು ಬಟ್ಟಲಿನ ಬಗ್ಗೆ ಒಂದು ಕತೆ. ಅಕ್ಷಯ ಪಾತ್ರೆ ಅಂದರೆ ಏನಪ್ಪ ಅಂದರೆ, ಅದರಲ್ಲಿರೋ ಊಟ ಯಾವತ್ತು ಖಾಲಿ ಆಗೋದೇ ಇಲ್ಲ. ನಮ್ಮ ಭಾರತದ ಇತಿಹಾಸದಲ್ಲಿ ಹೇಗೆ ನಾವು ಧಾರ್ಮಿಕ ಗ್ರಂಥಗಳಲ್ಲಿ ಮಹಾಭಾರತದಲ್ಲಿ ಒಂದು ಅಕ್ಷಯ ಪಾತ್ರೆ ಒಂದು ಕಥೆಗಳನ್ನು ಕೇಳಿದ್ದೇವೆ, ಅದೇ ಥರ ಕ್ರಿಶ್ಚಿಯಾನಿಟಿಯಲ್ಲೂ ಒಂದು ಅಕ್ಷಯ ಪಾತ್ರೆ ಬಗ್ಗೆ ಕತೆ ಇದೆ. ಇಲ್ಲಿ ನಾವು ಈ ಎರಡೂ ಕಥೆಗಳನ್ನು ಓದೋಕ್ಕೆ ಹೋಗ್ತಾ ಇದ್ದೀವಿ. ಅದರ ಮೇಲೆ ಪ್ರಶ್ನೆಗಳಿದ್ದಾವೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಅಧ್ಯಾಯ ಈ ಅಧ್ಯಾಯದಲ್ಲಿ. ಎರಡೂ ಅಧ್ಯಾಯದಲ್ಲಿ ನೀವು ನೋಡೋ ಒಂದು ಸಾಮ್ಯತೆ ಏನಪ್ಪ ಅಂತಂದರೆ, ಒಳ್ಳೆಯತನ ಎಲ್ಲ ಕಡೆ ಇರುತ್ತೆ. ಒಳ್ಳೆಯದು ಜನರಿಗೆ ಒಳ್ಳೆಯದನ್ನು ಮಾಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಂದೇಶ ಇದೆ. ಶುರು ಮಾಡೋಣ. ಅಧ್ಯಾಯ ಶುರು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ಯು ರೀಡ್, ಲುಕ್ ಎಟ್ ದಿ ಪಿಕ್ಚರ್ ಆ್ಯಂಡ್ ಲಿಸನ್ ಟು ದಿ ಸ್ಟೋರಿ ಅಂತ ಒಂದು ಇದೆ. ಇಲ್ಲಿ ಕೊಟ್ಟಿರೋ ಚಿತ್ರವನ್ನು ನೋಡ್ತಾ ನೀವು ಕೆಳಗೆ ಕೊಟ್ಟಿರುವ ಈ ಕಥೆಯನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಪ್ರೇಯರ್ಸ್. ಯುಧಿಷ್ಠಿರ ಅಂದರೆ ಪಂಚಪಾಂಡವರಲ್ಲಿ ಎಲ್ಲರಿಗಿಂತ ದೊಡ್ಡವನು, ಧರ್ಮಕ್ಕೆ ಹೆಸರುವಾಸಿ ಆದವನು. ಪ್ಲೀಸ್ಡ್ ಅಂದರೆ ಸಂತೋಷವಾಗು. ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಪ್ರೇಯರ್ಸ್. ಯುಧಿಷ್ಠಿರನ ಪ್ರಾರ್ಥನೆಗಳಿಂದ ಸಂತೋಷವಾದ ಲಾರ್ಡ್ ಸೂರ್ಯ, ಸೂರ್ಯದೇವ ಗೇವ್ ಹಿಮ್ ದಿ ಅಕ್ಷಯ ಪಾತ್ರ. ಇಟ್ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ದ್ರೌಪದಿಯ ಊಟ ಮುಗಿಯೋವರೆಗೂ ಇದು ಅನ್ಲಿಮಿಟೆಡ್ ಅಂದರೆ ಯಾವಾಗಲೂ ಮುಗಿಯದಷ್ಟು ಊಟವನ್ನು ಕೊಡ್ತಿತ್ತು. ಇಲ್ಲಿ ಯುಧಿಷ್ಠಿರ ಪ್ರಾರ್ಥನೆ ಮಾಡಿರ್ತಾನೆ ಯಾರಿಗೆ? ಸೂರ್ಯದೇವನಿಗೆ. ಸೂರ್ಯದೇವ ಸಂತೋಷವಾಗಿ ಏನು ಮಾಡ್ತಾನೆ, ಒಂದು ಅಕ್ಷಯ ಪಾತ್ರೆ ಅನ್ನೋ ಒಂದು ಬಟ್ಟಲು ಬೋಗಣೆಯನ್ನು ಯುಧಿಷ್ಠಿರನಿಗೆ ಕೊಡ್ತಾನೆ. ಆ ಅಕ್ಷಯ ಪಾತ್ರೆ ಅನ್ನೋ ಒಂದು ಬಟ್ಟಲಿನ ಗುಣ ಏನಪ್ಪ ಅಂದರೆ, ಅದರಲ್ಲಿ ದ್ರೌಪದಿಯ ಊಟ ಮುಗಿಯುವವರೆಗೂ ಅನ್ಲಿಮಿಟೆಡ್ ಅಂದರೆ ಅನಿಯಮಿತ ಕ್ವಾಂಟಿಟಿಯಲ್ಲಿ ಊಟ ಬರ್ತಾನೆ ಇರುತ್ತೆ. ಅನ್ಲಿಮಿಟೆಡ್ ಅಂದರೆ ಅನಿಯಮಿತ ಅಂತ ಅರ್ಥ. ದಿ ಪಾಂಡವರ್ಸ್ ಯೂಸ್ಡ್ ದಿಸ್ ಡ್ಯೂರಿಂಗ್ ದೇರ್ ಎಕ್ಸೈಲ್. ಪಾಂಡವರು ವನವಾಸದಲ್ಲಿ ಹೋದಾಗ ಈ ಒಂದು ಬಟ್ಟಲಿನ ಉಪಯೋಗ ಮಾಡಿದ್ರು. ಎಕ್ಸೈಲ್ ಅಂದರೆ ಗಡಿಪಾರು, ವನವಾಸ. ಪಾಂಡವರು ಕೂಡ ವನವಾಸಕ್ಕೆ ಹೋಗಿರ್ತಾರೆ. ನಿಮಗೆ ಕಥೆಯಲ್ಲಿ ಅಜ್ಜಿ ಹೇಳಿರ್ತಾಳೆ ಇದನ್ನ, ವನವಾಸ. ಇಟ್ ಸೋ ಹ್ಯಾಪನ್ಡ್ ದ್ಯಾಟ್ ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಅರೈವ್ಡ್ ಆಟ್ ಯುಧಿಷ್ಠಿರಾಸ್ ಡ್ವೆಲ್ಲಿಂಗ್. ದುರ್ವಾಸ ಅನ್ನೋ ಒಬ್ಬ ಋಷಿ ಮತ್ತು ಅವನ ಶಿಷ್ಯರು. ಡಿಸೈಪಲ್ಸ್ ಅಂದರೆ ಶಿಷ್ಯರು ಅಂತ ನೀವು ಮುಂಚೆ ಕಲಿತ ಪಾಠಗಳಲ್ಲಿ ಈ ಶಬ್ದದ ಅರ್ಥವನ್ನು ಕಲ್ತಿದ್ದೀರಾ. ಡ್ವೆಲ್ಲಿಂಗ್ ಅಂದರೆ ವಾಸಸ್ಥಾನ. ಡ್ವೆಲ್ಲಿಂಗ್ ಅಂದರೆ ಏನು? ವಾಸಸ್ಥಾನ. ದುರ್ವಾಸ ಮುನಿ ಮತ್ತು ಅವರ ಶಿಷ್ಯರು ಯುಧಿಷ್ಠಿರನ್ನ ವಾಸಸ್ಥಾನಕ್ಕೆ ಬರ್ತಾರೆ. ದುರ್ವಾಸ ಆಸ್ಟ್ ಯುಧಿಷ್ಠಿರ ಟು ಅರೇಂಜ್ ಫುಡ್ ಫಾರ್ ಹಿಮ್ ಹ್ಯಾಂಡ್ ಹಿಸ್ ಡಿಸೈಪಲ್ಸ್. ದುರ್ವಾಸ ಮುನಿ ಯುಧಿಷ್ಠಿರನಿಗೆ
ನನಗೂ ಮತ್ತು ನನ್ನ ಶಿಷ್ಯರಿಗೆಲ್ಲ ಊಟದ ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ದೆರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ದೆಮ್ ಸಿನ್ಸ್ ದ್ರೌಪದಿ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಹರ್ಸ್. ದ್ರೌಪದಿಯ ಊಟ ಮುಗಿದಿದ್ದರಿಂದ ಆವಾಗ ದುರ್ವಾಸ ಮುನಿ ಮತ್ತು ಅವರ ಶಿಷ್ಯಂದಿರಿಗೆ ಬಡಿಸಲು ಅವರ ವಾಸಸ್ಥಾನ ಮನೆಯಲ್ಲಿ ಊಟ ಇರಲಿಲ್ಲ. ದಿ ಪಾಂಡವಾಸ್ ಬಿಕೇಮ್ ಆಂಕ್ಷಿಯಸ್. ಆಂಕ್ಷಿಯಸ್ ಅಂದರೆ ಆತಂಕಕ್ಕೊಳಗಾಗು. ಪಾಂಡವರಿಗೆ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಯಾಕೆ? ದ್ರೌಪದಿಯ ಊಟ ಮಾಡಿ ಮುಗಿದಾಗಿದೆ, ಇವಾಗ ಅಕ್ಷಯ ಪಾತ್ರೆಯಿಂದ ಇನ್ನ ಊಟ ಬರಲ್ಲ. ದುರ್ವಾಸ ಮುನಿ ಮತ್ತು ಅವರ ಶಿಷ್ಯರಿಗೆ ನಾನು ಹೇಗೆ ಊಟ ಬಡಿಸಲಿ ಅಂತ ಆತಂಕಕ್ಕೊಳಗಾಗ್ತಾರೆ. ದಿ ಸೇಜ್ ಆ್ಯಂಡ್ ಹೀಸ್ ಡಿಸೈಪಲ್ಸ್ ಹೂ ವೇರ್ ಬೇತಿಂಗ್ ಇನ್ ದಿ ರಿವರ್ ವುಡ್ ರಿಟರ್ನ್ ಫಾರ್ ಫುಡ್ ಸೂನ್. ದುರ್ವಾಸ ಮುನಿ ಮತ್ತು ಅವರ ಶಿಷ್ಯರು ನದಿಗೆ ಸ್ನಾನ ಮಾಡಲು ಹೋದರು. ಅವರು ಬೇಗನೆ ಸ್ನಾನ ಮುಗಿಸ್ಕೊಂಡು ಊಟಕ್ಕೆ ಯುಧಿಷ್ಠಿರನ ಮನೆಗೆ ಬರೋರಿದ್ರು. ದ್ರೌಪದಿ ಪ್ರೇಡ್ ಟು ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್. ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾಳೆ, ಯಾವುದಕ್ಕೆ ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋತಾಳೆ. ಕೃಷ್ಣ ಅಪಿಯರ್ಡ್. ಅಪಿಯರ್ಡ್ ಅಂದರೆ ಪ್ರತ್ಯಕ್ಷರಾದರು. ಶ್ರೀಕೃಷ್ಣ ದ್ರೌಪದಿ ಎದುರುಗಡೆ ಪ್ರತ್ಯಕ್ಷರಾಗ್ತಾರೆ. ಆ್ಯಂಡ್ ಆಸ್ಕ್ ದ್ರೌಪದಿ ಟು ಬ್ರಿಂಗ್ ದಿ ಅಕ್ಷಯ ಪಾತ್ರ. ದ್ರೌಪದಿಗೆ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆನ್ ಲುಕಿಂಗ್ ಕ್ಲೋಸ್ಲಿ ಅಂದರೆ ಗಮನ ಕೊಟ್ಟು ನೋಡಿದಾಗ ಆಟ್ ದಿ ಬೌಲ್ ಆ ಅಕ್ಷಯ ಪಾತ್ರೆ ಬಟ್ಟಲಲ್ಲಿ ಗಮನ ಕೊಟ್ಟು ನೋಡಿದಾಗ ಕೃಷ್ಣ ಫೌಂಡ್ ಅ ಸಿಂಗಲ್ ಗ್ರೇನ್ ಆಫ್ ರೈಸ್. ಗ್ರೇನ್ ಅಂದರೆ ಕಾಳು, ಒಂದು ಕಾಳು ಅನ್ನ ಇರುತ್ತೆ. ಆ್ಯಂಡ್ ಹೀ ಏಟ್ ಇಟ್. ಅದನ್ನು ಶ್ರೀಕೃಷ್ಣ ಪರಮಾತ್ಮ ತಿಂತಾರೆ. ಹೀ ವಾಸ್ ಸ್ಯಾಟಿಸ್ಫೈಡ್ ವಿತ್ ದಿ ಮೀಲ್. ಶ್ರೀಕೃಷ್ಣ ಸ್ಯಾಟಿಸ್ಫೈ ಆಗ್ತಾರೆ. ಸ್ಯಾಟಿಸ್ಫೈ ಅಂದರೆ ಕನ್ನಡದಲ್ಲಿ ಏನರ್ಥ? ಪೂರೈಕೆ, ಪೂರೈಸು, ತೃಪ್ತಿಯಾಗು ಅಂತ ಅರ್ಥ. ಹೀ ವಾಸ್ ಸ್ಯಾಟಿಸ್ಫೈಡ್. ಶ್ರೀಕೃಷ್ಣ ತೃಪ್ತಿಗೊಂಡರು. ಅದು ಒಂದು ಕಾಳು ಅನ್ನ ತಿಂದು ಅವರಿಗೆ ಹೊಟ್ಟೆ ತುಂಬಿತು, ತೃಪ್ತಿಯಾಯಿತು. ತೃಪ್ತಿಯಾಗು ಅಂತ ಅರ್ಥ. ಹಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ನ್ ಮೇಡ್ ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಫೀಲ್ ಸೋ ಫುಲ್ಲಿ ಫೆಡ್ ದಟ್ ಡೇ ನೆವರ್ ಕೇಮ್ ಟು ಯುಧಿಷ್ಠಿರಾಜ್ ಹೌಸ್. ಹೀಗೆ ಶ್ರೀಕೃಷ್ಣ ಊಟ ಮಾಡಿ ಸಂತೋಷಗೊಂಡು ತೃಪ್ತಿಯಾದಾಗ ಅದು ಮುಂದೆ ದುರ್ವಾಸ ಮುನಿ ಮತ್ತು ಅವರ ಶಿಷ್ಯಂದರಿಗೆ ಹೊಟ್ಟೆ ತುಂಬದಂಗಾಯಿತು. ಅವರು ಮರಳಿ ಯುಧಿಷ್ಠಿರನ ಮನೆಗೆ ಬರೋದೇ ಇಲ್ಲ. ಸರಿನಾ? ಇಲ್ಲಿ ಒಂದಿಷ್ಟು ಶಬ್ದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ಡ್ವೆಲ್ಲಿಂಗ್ ಅಂದರೆ ಅ ಹೌಸ್, ಡಿಸೈಪಲ್ ಅಂದರೆ ಶಿಷ್ಯರು, ಆ್ಯಂಕ್ಷಿಯಸ್ ಅಂದರೆ ಆತಂಕಕ್ಕೊಳಗಾಗು, ಎಕ್ಸೈಲ್ ಅಂದರೆ ಲಿವಿಂಗ್ ಔಟ್ಸೈಡ್ ಒನ್ಸ್ ಓನ್ ಕಂಟ್ರಿ, ಎಕ್ಸೈಲ್ ಅಂದರೆ ಅವರ ರಾಜ್ಯವನ್ನು ಬಿಟ್ಟು ಹೊರಗಡೆ ಇರೋದು, ವನವಾಸಕ್ಕೆ ಹೋಗೋದು. ದುರ್ವಾಸ ಅಂದರೆ ಒಬ್ಬ ಮುನಿಯ ಹೆಸರು. ಯುಧಿಷ್ಠಿರ ಅಂದರೆ ಪಾಂಡವರಲ್ಲಿ ಎಲ್ಲಕ್ಕಿಂತ ದೊಡ್ಡವರು. ಮುಂದೆ ಒಂದಿಷ್ಟು ಪ್ರಶ್ನೆಗಳಾದಾವೆ. ಆಫ್ಟರ್ ಲಿಸ್ನಿಂಗ್ ಟು ದಿ ರೀಡಿಂಗ್ ಲೆಟ್ ಅಸ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದರ ನಿಮಗೆ ಈ ಕತೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಹೂ ಗೇವ್ ದಿ ಅಕ್ಷಯ ಪಾತ್ರ ಟು ಯುಧಿಷ್ಠಿರ? ಲಾರ್ಡ್ ಸೂರ್ಯ ಗೇವ್ ದಿ ಅಕ್ಷಯ ಪಾತ್ರ ಟು ಯುಧಿಷ್ಠಿರ ಅಂತ ಉತ್ತರ. ಎರಡನೇ ಪ್ರಶ್ನೆ, ವಾಟ್ ವಾಸ್ ಸ್ಪೆಷಲ್ ಅಬೌಟ್ ದಿ ಅಕ್ಷಯ ಪಾತ್ರ? ದಿ ಅಕ್ಷಯ ಪಾತ್ರ ವುಡ್ ಪ್ರೊವೈಡ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ಮೂರನೇ ಪ್ರಶ್ನೆ, ಹೂ ಅರೈವ್ಡ್ ಇನ್ ದಿ ಹೌಸ್ ಆಫ್ ಪಾಂಡವಾಸ್? ಪಾಂಡವರ ಮನೆಗೆ ಯಾರು ಬಂದರು? ದುರ್ವಾಸ ಮುನಿ, ದುರ್ವಾಸ ಆ್ಯಂಡ್ ಹೀಸ್ ಡಿಸೈಪಲ್ಸ್ ಅರೈವ್ಡ್ ಅಟ್ ದಿ ಹೌಸ್ ಆಫ್ ಪಾಂಡವಾಸ್.
ನಾಲ್ಕನೇ ಪ್ರಶ್ನೆ, ವಾಟ್ ವಾಸ್ ಇದಿಷ್ಟರ ವರೀಡ್ ಅಬೌಟ್, ಇದಿಷ್ಟರ ಯಾಕೆ ಯೋಚನೆ ಮಾಡ್ತಾ ಇದ್ದ? ಇದಿಷ್ಟರ ವಾಸ್ ವರೀಡ್ ಬಿಕಾಸ್ ದೇರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಸಿನ್ಸ್ ದ್ರೌಪದಿ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಹರ್ ಮೀಲ್. ಐದನೇ ಪ್ರಶ್ನೆ, ವೆನ್ ಡಿಡ್ ದ್ರೌಪದಿ ಪ್ರೇ ಫಾರ್ ಹೆಲ್ಪ್? ಲುಕಿಂಗ್ ಆಟ್ ಪಾಂಡವಾಸ್ ವರಿ, ದ್ರೌಪದಿ ಪ್ರೇ ಟು ಶ್ರೀಕೃಷ್ಣ ಫಾರ್ ಹೆಲ್ಪ್. ಆರನೇ ಪ್ರಶ್ನೆ, ಹೌ ಡಿಡ್ ಕೃಷ್ಣ ಸೆಟಿಸ್ಫೈ ದುರ್ವಾಸ ಅಂಡ್ ಹಿಸ್ ಡಿಸೈಪಲ್ಸ್? ಕೃಷ್ಣ ಹರ್ಡ್ ದಿ ಪ್ರೇಯರ್ಸ್ ಆಫ್ ದ್ರೌಪದಿ ಅಂಡ್ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಹರ್, ದೆನ್ ಹ್ಯಾಡ್ ಅ ಕ್ಲೋಸ್ ಲುಕ್ ಅಟ್ ದಿ ಬೌಲ್. ದೇರ್ ವಾಸ್ ಅ ಸಿಂಗಲ್ ಗ್ರೇನ್ ಆಫ್ ರೈಸ್ ಇನ್ ದಿ ಬೌಲ್. ಹಿ ಏಟ್ ಇಟ್ ಆ್ಯಂಡ್ ಶ್ರೀಕೃಷ್ಣ ವಾಸ್ ಸ್ಯಾಟಿಸ್ಫೈಡ್. ದಿಸ್ ಮೇಡ್ ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಫೀಲ್ ಸೋ ಫುಲ್ ದೇ ನೆವರ್ ರಿಟರ್ನ್ ಟು ಯುಧಿಷ್ಠಿರಸ್ ಹೌಸ್ ಅಂತ ಉತ್ತರ ಬರೀತೀರಾ. ಏಳನೇ ಪ್ರಶ್ನೆ, ಡಿಸ್ಕಸ್ ಹೌ ಫ್ರಮ್ ಆ್ಯನ್ ಅನ್ನೋನ್ ಕ್ವಾರ್ಟರ್ ಹೆಲ್ಪ್ ಅರೈವ್ಸ್. ವೆನ್ ಇಟ್ ಈಸ್ ನೀಡೆಡ್ ದ ಮೋಸ್ಟ್, ಇದನ್ನು ನೀವು ಚರ್ಚೆ ಮಾಡಬೇಕು. ಯಾವಾಗ ನಿಮಗೆ ಸಹಾಯದ ಅತ್ಯವಶ್ಯಕ ಅಗತ್ಯ ಇರುತ್ತೋ ಅವಾಗ ನಿಮಗೆ ಗೊತ್ತಿಲ್ಲದಿರೋ ಒಂದು ಮೂಲೆಯಿಂದ ಒಂದು ಸಹಾಯ ಸಿಗುತ್ತೆ, ಅದನ್ನು ನೀವು ಚರ್ಚೆ ಮಾಡಬೇಕು. ಹೇಗೆ ಚರ್ಚೆ ಮಾಡ್ತೀರಾ ನೀವು ಇದನ್ನು? ವೆನ್ ವಿ ಪ್ರೇ ಟು ಗಾಡ್, ಗಾಡ್ ನೋಸ್ ದಟ್ ವಿ ನೀಡ್ ಹೆಲ್ಪ್ ಆ್ಯಂಡ್ ಸಮ್ಟೈಮ್ಸ್ ಗಾಡ್ ಹಿಮ್ಸೆಲ್ಫ್ ಪ್ರೊವೈಡ್ಸ್ ಹೆಲ್ಪ್ ಆರ್ ದಿ ಗಾಡ್ ಇನ್ ದಿ ಫಾರ್ಮ್ ಆಫ್ ಸಮ್ ಕೈಂಡ್ ಪೀಪಲ್ ಪ್ರೊವೈಡ್ಸ್ ಹೆಲ್ಪ್ ಫ್ರಮ್ ದಿ ಅನ್ನೋನ್ ಕ್ವಾರ್ಟರ್ಸ್ ಅಂತ ಉತ್ತರವನ್ನು ಶುರು ಮಾಡ್ತೀರಾ. ಇಲ್ಲಿ ನೀವು ಈ ಉತ್ತರವನ್ನು ಚರ್ಚೆ ಮಾಡಬೇಕಾದ್ರೆ ಇನ್ನೂ ಒಂದೆರಡು ನೀವು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಏನು ಆ್ಯಡ್ ಮಾಡ್ಬೋದು ಅಂದರೆ, ಯಾವ ತೊಂದರೆ ಇದ್ದಾಗ ದೇವ್ರು ಹೆಲ್ಪ್ ಮಾಡ್ತಾನೆ. ನೀವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಬೇಕಾದ್ರೆ, ನಿಮಗೆ ಕಷ್ಟಗಳು ತೊಂದರೆಗಳು ಎದುರಾದಾಗ ದೇವರು ಸಹಾಯವನ್ನು ಕಳಿಸ್ತಾನೆ. ಕೆಟ್ಟ ಕೆಲಸ ಮಾಡುವಾಗ ಯಾವುದೇ ದೇವರು ನಿಮಗೆ ಸಹಾಯ ಮಾಡುವುದಿಲ್ಲ. ಇದನ್ನೆಲ್ಲ ನೀವು ಇಂಗ್ಲೀಷ್ನಲ್ಲಿ ಚರ್ಚೆ ಮಾಡಿ ಹೇಗೆ ಹೇಗೆ ಒಂದಿಷ್ಟು ನಿಮ್ಮ ಜೀವನದಲ್ಲಿ ಸಹಾಯಗಳು ಬಂದಿದ್ದು, ನಿಮಗೆ ಗೊತ್ತಿಲ್ಲದೆ ಯಾರೋ ಸಹಾಯ ಮಾಡಿರ್ತಾರೆ, ಅವುಗಳನ್ನು ನೀವು ನೆನಪು ಮಾಡಿಕೊಳ್ಳಿ. ನೆನಪು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಚರ್ಚೆ ಮಾಡಿ. ಇವಾಗ ನಾವು ಪಾಠ ಶುರು ಮಾಡೋಣ. ದಿ ವಂಡರ್ ಬೋಲ್, ಮೊದಲನೇ ಪ್ಯಾರಾಗ್ರಾಫ್. ದಿ ಓಲ್ಡ್ ಕಪಲ್ ಫಿಲೆಮಾನ್ ಆ್ಯಂಡ್ ಬೋಸೆಸ್ ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಡ್. ಓಲ್ಡ್ ಕಪಲ್ ಅಂದರೆ ವಯಸ್ಸಾದ ದಂಪತಿಗಳು, ಅವರ ಹೆಸರು ಫಿಲೆಮಾನ್ ಆ್ಯಂಡ್ ಬೌಸೆಸ್. ದೇ ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಡ್, MOUND. ಮೌಂಡ್ ಅಂದರೆ ದಿಬ್ಬ, ಮಡ್ಡಿ ಅಂತ ಹೇಳ್ತೀವಿ. ಮೌಂಡ್ ಅಂದರೆ ದಿಬ್ಬ, ಮಡ್ಡಿ. ದೇ ವರ್ಕ್ ಹಾರ್ಡ್ ಇನ್ ದ ಫಾರ್ಮ್, ಅವರು ಅವ್ರ ತೋಟದಲ್ಲಿ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ರು. ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್, ಅವ್ರಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಪಡೆದುಕೊಳ್ಳುವಷ್ಟು ಶಕ್ತಿ ಇತ್ತು. ಎಟ್ ದೇ ವೇರ್ ಸೋ ಕೈಂಡ್ ದಟ್ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿತೌಟ್ ಫುಡ್. ಅವರು ಸ್ಟ್ರೇಂಜರ್ ಅಂದರೆ ಅಪರಿಚಿತರು, ಅವರು ಎಷ್ಟು ಒಳ್ಳೆಯವರಾಗಿದ್ದರು ಅಂದರೆ ಅವರ ಮನೆಗೆ ಬಂದ ಅಪರಿಚಿತರನ್ನು ಕೂಡ ಊಟ ಮಾಡಿಸದೆ ಕಳಿಸ್ತಾ ಇರಲಿಲ್ಲ. ದೇ ವೆಲ್ಕಮ್ಡ್ ದಿ ಗೆಸ್ಟ್ ವಿತ್ ಜಾಯ್ ಆ್ಯಂಡ್ ಶೇರ್ ದೇ ಓನ್ ವಿಲ್ ವಿತ್ ಹಿಮ್, ಅಂದರೆ ಅವರು ಅವರ ಮನೆಗೆ ಬಂದ ಗೆಸ್ಟ್ ಅಂದರೆ ಅತಿಥಿಗಳನ್ನು ಸಂತೋಷದಿಂದ ಬರಮಾಡ್ಕೊಳ್ತಾ ಇದ್ರು, ಮತ್ತು ಅವ್ರಿಗಂತ ತಂದಿರೋ ಊಟದಲ್ಲಿ ಅವ್ರಿಗೊಂದು ಅತಿಥಿಗಳಿಗೂ ಒಂದು ಪಾಲು ಕೊಡ್ತಾ ಇದ್ರು, ಅವ್ರ ಜೊತೆ
ಊಟ ಮಾಡ್ತಾ ಇದ್ರು. ಸ್ಟಾರ್ಟಿಂಗಿಂದ ಒಂದು ಸರ್ತಿ ಓದಿ. ದಿ ಓಲ್ಡ್ ಕಪಲ್ ಫಿಲೋಮ್ಯಾನ್ ಆ್ಯಂಡ್ ಬೌಸೆಸ್ ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಟ್. ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆಸ್ ಮಚ್ ಫುಡ್ ಆಸ್ ದೇ ನೀಡೆಡ್ ಎಟ್ ದೇ ವೇರ್ ಸೋ ಕೈಂಡ್ ದ್ಯಾಟ್ they would never let any stranger who came to their doors go without food. They welcomed the guest with joy and shared their own meal with him. Meal andre uta. One evening, ondu dina sayankala, they finished ದೇ ಸಪ್ಪರ್. ಸಪ್ಪರ್ ಅಂದರೆ ಸಾಯಂಕಾಲದ ಊಟ, ರಾತ್ರಿಯ ಊಟ ಅಂತ ಆಗುತ್ತೆ. ಮಧ್ಯಾಹ್ನ ಮಾಡೋದಕ್ಕೆ ಲಂಚ್ ಅಂತಾರೆ, ಸಾಯಂಕಾಲ ಮಾಡೋದಕ್ಕೆ ಸಪ್ಪರ್ ಅಥವಾ ಡಿನ್ನರ್ ಅಂತಲೂ ಕರೀತಾರೆ. ಸಾಯಂಕಾಲದ ಊಟ. ಒನ್ ಈವ್ನಿಂಗ್ ದೇ ಫಿನಿಶ್ಡ್ ದೇರ್ ಸಪ್ಪರ್ ಆ್ಯಂಡ್ ಸ್ಯಾಟ್ ಎಟ್ ದಿ ಡೋರ್. ಅವರು ಒಂದು ದಿನ ಸಾಯಂಕಾಲ ಅವರ ಊಟ ಮುಗಿಸಿ ಬಾಗಿಲ ಹತ್ರ ಕುಂತ್ಕೊಂಡಿದ್ರು. ಸಡನ್ಲಿ ದೇ ಹರ್ಡ್ ದಿ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದಿ ವಿಲೇಜ್. ಆವಾಗ ತಕ್ಷಣ ಅವರಿಗೆ ಬಾರ್ಕಿಂಗ್ ಆಫ್ ಡಾಗ್ಸ್ ಅಂದರೆ ನಾಯಿ ಬೊಗಳೋದು, ಶೌಟಿಂಗ್ ಆಫ್ ಬಾಯ್ಸ್ ಅಂದರೆ ಬೀದಿಯಲ್ಲಿ ಸುತ್ತಾಡೋ ಮಕ್ಕಳು ಕಿರ್ಚೋದು ಅವರಿಗೆ ಕೇಳಿಸ್ತು. ಸೂನ್ ದ ನಾಯ್ಸ್ ಗ್ರೇವ್ ಲೌಡರ್. ಬೇಗನೆ ಆ ಒಂದು ಸದ್ದು ಇನ್ನ ಹೆಚ್ಚಿನ ಸೌಂಡಲ್ಲಿ, ಲೌಡ್ ಅಂದರೆ ಅತಿಯಾದ ಶಬ್ದದಲ್ಲಿ, ಹೆಚ್ಚಿನ ದೊಡ್ಡ ದೊಣ್ಣೆಯಲ್ಲಿ ಕೇಳೋಕೆ ಶುರುವಾಯಿತು. ಫಿಲಮನ್ ಸಾ ಟೂ ಸ್ಟ್ರೇಂಜರ್ಸ್ ಅಟ್ ಹೋಮ್ ದಿ ವಿಲೇಜ್ ಬಾಯ್ಸ್ ಹೂಟೆಡ್ ಆ್ಯಂಡ್ ಡಾಗ್ಸ್ ಬಾರ್ಕ್. ಫಿಲಮನ್ ಏನು ನೋಡ್ತಾನಂದರೆ ಇಬ್ಬರು ಅಪರಿಚಿತರು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ವಿಲೇಜ್ ಬಾಯ್ಸ್ ಹೂಟೆಡ್, ಹೂಟ್ HOOT ಅನ್ನೋ ಶಬ್ದದ ಇದು ಭೂತಕಾಲದ ಶಬ್ದ. ಹೂಟ್ ಅಂದರೆ ಲೇವಡಿ ಮಾಡು. ಆ್ಯಂಡ್ ಡಾಗ್ಸ್ ಬಾರ್ಕ್. ಫಿಲೆಮೋನ್ ಸೆಟ್ ಟು ಹಿಸ್ ವೈಫ್, ಲುಕ್ ಆಟ್ ದೀಸ್ ಬಾಯ್ಸ್, ದೇ ಇಲ್ ಟ್ರೀಟ್ ದಿ ಪೂವರ್ ಸ್ಟ್ರೇಂಜರ್ಸ್. ನೋಡು ಆ ಮಕ್ಕಳ ಹತ್ತಿರ, ಆ ಹುಡುಗರ ಹತ್ತಿರ ಅವರು ಕೆಟ್ಟ ವರ್ತನೆ ಮಾಡ್ತಾರೆ ಅಪರಿಚಿತರ ಜೊತೆ. ಇಲ್ ಟ್ರೀಟ್ ಅಂದರೆ ಕೆಟ್ಟದಾಗಿ ವರ್ತಿಸು. ಇಲ್ ಟ್ರೀಟ್ ಅಂದರೆ ಕೆಟ್ಟ ವರ್ತನೆ, ಕೆಟ್ಟದಾಗಿ ವರ್ತನೆ ಮಾಡ್ತಾರೆ ಪೂವರ್ ಸ್ಟ್ರೇಂಜರ್ಸ್, ಪಾಪ ಅಪರಿಚಿತರು ಅಂತ ಹೇಳ್ತಾನೆ. ಐ ಶಾಲ್ ಗೋ ಆ್ಯಂಡ್ ಬ್ರಿಂಗ್ ದಮ್, ನಾನು ಹೋಗಿ ಅವರನ್ನು ಕರ್ಕೊಂಡು ಬರ್ತೇನೆ ಮನೆಗೆ ಅಂತ ಹೇಳ್ತಾನೆ. ಯು ಗೋ ಆ್ಯಂಡ್ ಸಿ ಇಫ್ ದೇರ್ ಇಸ್ ಎನಿ ಫುಡ್ ಟು ಗಿವ್ ದೆಮ್ ಅಂತ ಬೌಸಿಸ್ಗೆ ಫಿಲೋಮನ್ ಹೇಳ್ತಾನೆ. ಏನು ಹೇಳ್ತಾನೆ ಫಿಲೋಮನ್? ನಾನು ಆ ಅಪರಿಚಿತರನ್ನು ಕರ್ಕೊಂಡು ಬರ್ತೇನೆ, ಹುಡುಗರು ಅವ್ರ ಜೊತೆ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ, ನೀನು ಮನೆಯಲ್ಲಿ ಅವ್ರು ಕೊಡೋಕ್ಕೆ ಏನಾದರೂ ಊಟ ಇದೆಯಾ ಅಂತ ನೋಡು ಅಂತ ಹೇಳ್ತಾನೆ. ಇವಾಗ ಈ ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗಿಂದ ಓದಿ. ಒನ್ ಈವ್ನಿಂಗ್ ದೇ ಫಿನಿಶ್ಡ್ ದೇ ಸಪ್ಪರ್ ಆ್ಯಂಡ್ ಸ್ಯಾಟ್ ಆಟ್ ದಿ ಡೋರ್. ಸಡನ್ಲಿ ದೇ ಹರ್ಡ್ ದಿ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದಿ ವಿಲೇಜ್. ಸೂನ್ ದ ನಾಯ್ಸ್ ಗ್ರೇವ್ ಲೌಡರ್. ಫಿಲಮನ್ ಸಾ ಟೂ ಸ್ಟ್ರೇಂಜರ್ಸ್ ಅಟ್ ಹೋಮ್ ದಿ ವಿಲೇಜ್ ಬಾಯ್ಸ್ hooted and the dogs barked. Philemon said to his wife, look at these boys, they ill treat the poor strangers. I shall go and bring them. You go and see if there is any food to give them anta helthare. Mundina paragraph nalli Philemon went down to meet the ragged ನ್ಯೂ ಕಮರ್ಸ್. ರ್ಯಾಗ್ ಅಂದರೆ, ರ್ಯಾಗ್ ಅಂದರೆ ಎರಡರ್ಥ ಚಿತ್ರ ಬರುತ್ತೆ, ಒಂದು
ಚಿಂದಿಯಾದ ಅಂತ ಬರುತ್ತೆ. ಇನ್ನೊಂದು ಆಯಾಸವಾದ. ರ್ಯಾಗ್ ಆಫ್ ಅ ಕ್ಲಾತ್ ಅಂದರೆ ಬಟ್ಟೆಯ ಚಿಂದಿಗಳು ಅಂತಲೂ ಅರ್ಥ ಆಗುತ್ತೆ. ಫಿಲಮಾನ್ ವೆಂಟ್ ಡೌನ್ ಟು ಮೀಟ್ ದಿ ರ್ಯಾಗ್ ನ್ಯೂ ಕಮರ್ಸ್. ಹೊಸಬ್ರನ್ನ, ಆಯಾಸವಾದ ಹೊಸಬ್ರನ್ನ ಭೇಟಿಯಾಗಲು ಹೋದ. ಹಿ ಡ್ರೋವ್ ಬ್ಯಾಕ್ ದಿ ಡಾಗ್ಸ್ ಅಂದರೆ ನಾಯಿಗಳನ್ನು ಓಡಿಸಿದರು. ಆ್ಯಂಡ್ ಸೆಡ್ ವೆಲ್ಕಮ್ ಸ್ಟ್ರೇಂಜರ್ಸ್, ಬನ್ನಿ ಪರಿಚಿತರೆ ಅಂತ ಹೇಳ್ತಾರೆ. ಹಿ ಟುಕ್ ದಮ್ ಇನ್ ಟು ಹೀಸ್ ಪೂವರ್ ಕಾಟೇಜ್ ಅವರ ಗುಡಿಸಲಿಗೆ ಕರ್ಕೊಂಡು ಹೋಗ್ತಾನೆ. ಕಾಟೇಜ್ ಅಂದರೆ ಗುಡಿಸಲು. ಆ್ಯಂಡ್ ಮೇಡ್ ದೆಮ್ ಸಿಟ್ ಅಟ್ ದಿ ಟೇಬಲ್. ದಿ ಲುಕ್ಡ್ ವೆರಿ ಟೈರ್ಡ್. ಅವರು ತುಂಬಾ ಆಯಾಸಗೊಂಡವ್ರ ಥರ ಕಾಣಿಸ್ತಾ ಇದ್ರು. ಇಲ್ಲಿ ಮತ್ತೆ ಓದಿ ಮುಂದೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡೋಣ. ಮೂರನೇ ಪ್ಯಾರಾಗ್ರಾಫ್, ಫಿಲಮನ್ ವೆಂಟ್ ಡೌನ್ ಟು ಮೀಟ್ ದಿ ರ್ಯಾಗ್ ನ್ಯೂ ಕಮರ್ಸ್. ಹಿ ಡ್ರೋವ್ ಬ್ಯಾಕ್ ದಿ ಡಾಗ್ಸ್ ಆ್ಯಂಡ್ ಸೆಡ್ ವೆಲ್ಕಮ್ ಸ್ಟ್ರೇಂಜರ್ಸ್. ಹಿ ಟುಕ್ ದೆಮ್ ಇನ್ ಟು ಹೀಸ್ ಪೂವರ್ ಕಾಟೇಜ್ ಆ್ಯಂಡ್ ಮೇಡ್ ದೆಮ್ ಸಿಟ್ ಅಟ್ ದಿ ಟೇಬಲ್. ದಿ ಲುಕ್ಡ್ ವೆರಿ ಟೈರ್ಡ್. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಪ್ರಶ್ನೆಗಳಿದ್ದಾವೆ. ಆನ್ಸರ್ ದಿ ಫಾಲೋಯಿಂಗ್ ಇನ್ ಅ ವರ್ಡ್ ಆರ್ ಅ ಫ್ರೇಸ್ ಆರ್ ಅ ಸೆಂಟೆನ್ಸ್. ಮೊದಲನೇ ಪ್ರಶ್ನೆ ಏನಿದೆ, ವಿಚ್ ಸೆಂಟೆನ್ಸ್ ಇನ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಶೋಸ್ ದಟ್ ಫಿಲೋಮನ್ ಆ್ಯಂಡ್ ಬೌಸಿಸ್ ವೇರ್ ಪೂವರ್. ಫಿಲೋಮನ್ ಮತ್ತು ಬೌಸಿಸ್ ಬಡವರಾಗಿದ್ದರು ಅನ್ನೋದನ್ನು ಯಾವ ವಾಕ್ಯ ಹೇಳುತ್ತೆ? ಉತ್ತರ ಗಮನ ಕೊಟ್ಟು ಕೇಳಿ. ದೇ ವರ್ಕ್ಡ್ ಹಾರ್ಡ್ ಆನ್ ದ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ದಿಸ್ ಸೆಂಟೆನ್ಸ್ ಶೋಸ್ ದ್ಯಾಟ್ ಫಿಲೋಮನ್ ಆ್ಯಂಡ್ ಬೌಸಿಸ್ ವೇರ್ ಪೂವರ್. ಎರಡನೇ ಪ್ರಶ್ನೆ, ವುಡ್ ಎನಿ ಸ್ಟ್ರೇಂಜರ್ ಹೂ ಕಮ್ ಟು ದೇರ್ ಹೌಸ್ ಗೋ ವಿಥೌಟ್ ಫುಡ್? ನೋ. ವೈ ಡಿಡ್ ದಿ ಡಾಗ್ಸ್ ಬಾರ್ಕ್? ವೈ ಡಿಡ್ ದಿ ಡಾಗ್ಸ್ ಬಾರ್ಕ್? ದಿ ಡಾಗ್ಸ್ ಬಾರ್ಕ್ ಆಸ್ ದಿ ಬಾಯ್ಸ್ ಹೂಟೆಡ್ ಆಟ್ ಟೂ ಸ್ಟ್ರೇಂಜರ್ಸ್ ಹೂ ಎಂಟರ್ಡ್ ದಿ ವಿಲೇಜ್. ನಾಲ್ಕನೇ ಪ್ರಶ್ನೆ, ವಾಟ್ ಮೇಡ್ ಫಿಲಮನ್ ಸೇ ದ್ಯಾಟ್ ದಿ ಬಾಯ್ಸ್ ವೇರ್ ಬ್ಯಾಡ್? ದಿ ಬಾಯ್ಸ್ ವೇರ್ ಹೂಟಿಂಗ್ ಆಟ್ ದಿ ಸ್ಟ್ರೇಂಜರ್ಸ್. ದಿಸ್ ಮೇಡ್ ಫಿಲಮನ್ ಸೇ ದ್ಯಾಟ್ ದಿ ಬಾಯ್ಸ್ ಆರ್ ಇಲ್ ಟ್ರೀಟಿಂಗ್ ದಿ ಸ್ಟ್ರೇಂಜರ್ಸ್ ಅಂತ ಉತ್ತರ ಬರೀತೀರಾ. ಈಗ ನಾಲ್ಕನೇ ಪ್ಯಾರಾಗ್ರಾಫ್ ನೋಡೋಣ. ನಾಲ್ಕನೇ ಪ್ಯಾರಾಗ್ರಾಫ್ನಲ್ಲಿ ಏನಿದೆ, ಬೌಸಿಸ್ ಪ್ಲೇಸ್ಡ್ ಅ ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಆನ್ ದಿ ಟೇಬಲ್ ಆ್ಯಂಡ್ ಸೆಡ್ ದಿಸ್ ಈಸ್ ಆಲ್ ದ್ಯಾಟ್ ಐ ಹ್ಯಾವ್ ಫಾರ್ ಯು ಸರ್ಸ್. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಫರ್ ವಿತ್ ಯು ಅಂತ ಹೇಳ್ತಾರೆ. ಬಾಸಸ್ ಒಂದು ಹಾಲಿನ ಬಟ್ಟಲನ್ನ ತೊಗೊಂಡು ಬಂದು ಟೇಬಲ್ ಮೇಲಿಟ್ಟು ಸ್ಟ್ರೇಂಜರ್ಸ್ಗೆ, ಅಪರಿಚಿತರಿಗೆ ಹೇಳ್ತಾರೆ, ಸರ್ಸ್ ನಮ್ಮ ಹತ್ರ ಇಷ್ಟೇ ಹಾಲಿದೆ, ನೀವು ಇನ್ನೂ ಒಂಚೂರು ಮುಂಚೆ ಬಂದಿದ್ರೆ ನಮ್ಮ ಊಟವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ವಿ ಅಂತ ಹೇಳ್ತಾರೆ. ಐದನೇ ಪ್ಯಾರಾಗ್ರಾಫ್, ಡೋಂಟ್ ವರಿ ಗುಡ್ ಲೇಡಿ ಅಂತ ಒಬ್ಬ ಅಪರಿಚಿತರಲ್ಲಿರೋರು ಹೇಳ್ತಾರೆ. ಸೆಡ್ ಒನ್ ಆಫ್ ದಿ ಗೆಸ್ಟ್, ಒಬ್ಬ ಅತಿಥಿ, ಡೋಂಟ್ ವರಿ ಗುಡ್ ಲೇಡಿ, ಒಳ್ಳೆಯ ಹೆಣ್ಣು ಮಗಳೇ, ನೀನು ಚಿಂತೆ ಮಾಡಬೇಡ, ಯೋಚನೆ ಮಾಡಬೇಡ, ಆಲ್ ವಿಲ್ ಬಿ ವೆಲ್, ಎಲ್ಲ ಒಳ್ಳೆಯದಾಗುತ್ತೆ. ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಥಿಂಗ್ ಅ ಫೀಸ್ಟ್ ಟು ಅಸ್. ನಿಮ್ಮ ಒಳ್ಳೆಯತನ ಇಷ್ಟು ಹಾಲನ್ನು ಕೂಡ ನಮಗೆ ಫೀಸ್ಟ್ ಅಂದರೆ ಸವಿ ಊಟ, ಹಬ್ಬದ ಊಟ. ಸವಿಯೂಟ, ಹಬ್ಬದ ಊಟ ಅಂತ ಅರ್ಥ.
ಇಷ್ಟು ಹಾಲು ನಮಗೆ ಹಬ್ಬದ ಊಟದ ಥರ ಆಗುತ್ತೆ. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟ್ಯಾಲಿಟಿ, ಅಂದರೆ ಆತಿಥ್ಯ, ನಿಮ್ಮ ಆತಿಥ್ಯದಿಂದ ನಾವು ಸಂತೋಷವಾಗಿದ್ದೇವೆ ಅಂತ ಹೇಳ್ತಾರೆ. ಬಾಸಸ್ ಪೋರ್ಡ್ ದಿ ಮಿಲ್ಕ್ ಫ್ರಾಮ್ ದಿ ಬೌಲ್ ಇಂಟು ಟೂ ಕಪ್ಸ್. ಆ ಬಟ್ಟಲಿನಿಂದ ಹಾಲನ್ನು ಬೌಸಿಸ್ ಎರಡು ಕಪ್ಗಳಲ್ಲಿ ಹಾಕಿ ಆ್ಯಂಡ್ ಪ್ಲೇಸ್ಡ್ ದೆಮ್ ಬಿಫೋರ್ ದಿ ಗೆಸ್ಟ್, ಆ ಅತಿಥಿಗಳ ಮುಂದೆ ಇಡ್ತಾ ಇದ್ದೀನಿ. ದಿ ಡ್ರ್ಯಾಂಕ್ ದಿ ಮಿಲ್ಕ್ ಆ್ಯಂಡ್ ಲೇಟರ್ ಒನ್ ಆಫ್ ದೆಮ್ ಆಸ್ಕ್ಡ್ ಫಾರ್ ಸಮ್ ಮೋರ್. ಅವರು ಹಾಲನ್ನು ಕುಡಿದ ಮೇಲೆ ಆ ಅತಿಥಿಗಳಲ್ಲಿದ್ದ ಇನ್ನೊಬ್ಬರು ನನಗೆ ಇನ್ನಷ್ಟು ಹಾಲು ಬೇಕು ಅಂತ ಹೇಳ್ತಾರೆ. ಬೌಸಿಸ್ ಇನ್ ಕನ್ಫ್ಯೂಷನ್ ಸೆಡ್, ಸಾರಿ ಮೈ ಡಿಯರ್ ಗೆಸ್ಟ್, ಕ್ಷಮಿಸಿಬಿಡಿ ನನ್ನ ಆತ್ಮೀಯ ಅತಿಥಿಗಳೇ, ದೇರ್ ಈಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿ ಬೌಲ್, ಈ ಬಟ್ಟಲಲ್ಲಿ ಬರೀ ಒಂದು ಹನಿ ಹಾಲು ಅಷ್ಟೇ ಇದೆ ಅಂತ ಕೇಳ್ತಾರೆ. ವೈ ಅಂತ ಕ್ರೈಡ್ ದಿ ಗೆಸ್ಟ್ ಟೇಕಿಂಗ್ ದಿ ಬೌಲ್, ಯಾಕೆ ಅಂತ ಆ ಬೌಲನ್ನು ಬೌಸಿಸ್ ಹತ್ತಿರದಿಂದ ತೆಗೆದುಕೊಳ್ತಾ ಕೇಳ್ತಾರೆ. ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆಸ್ ವಿ ವಾಂಟ್, ಈ ಬಟ್ಟಲಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲಿದೆ ಅಂತ ಹೇಳ್ತಾರೆ. ಸೋ ಸೇಯಿಂಗ್ ಹಿ ಫಿಲ್ಡ್ ನಾಟ್ ಓನ್ಲಿ ಹೀಸ್ ಕಪ್ ಬಟ್ ಆಲ್ಸೋ ಹೀಸ್ ಫ್ರೆಂಡ್ಸ್ ಅಂತ ಹೇಳ್ತಾ ಅವರು ಆ ಒಂದು ಹನಿ ಹಾಲನ್ನು ಕಪ್ಗಳಿಗೆ ಸುರಿತಾರೆ. ಇದರಿಂದ ಅವನಿಗಷ್ಟೇ ಕಪ್ಪಲ್ಲ, ಇನ್ನೊಬ್ಬ ಅವನ ಗೆಳೆಯನ ಕಪ್ ಕೂಡ ಫುಲ್ ಆಗುವಷ್ಟು ಹಾಲು ಬರುತ್ತೆ. ಬೌಸಿಸ್ ವಾಸ್ ಆಸ್ಟೋನಿಸ್ಟ್, ಅಸ್ಟೋನಿಸ್ಟ್ ಅಂದರೆ ಆಶ್ಚರ್ಯಚಕಿತರಾದರು. ಬೌಸಿಸ್ ಆಶ್ಚರ್ಯಚಕಿತರಾದರು ಯಾಕಂದರೆ ಅದರಲ್ಲಿದ್ದಿದ್ದು ಒಂದೇ ಹನಿ ಅಂತ ಅವ್ರಿಗೆ ಗೊತ್ತಿತ್ತು. ಆಸ್ ದಿ ಗೆಸ್ಟ್ಸ್ ಫಿಲ್ ದೇರ್ ಕಪ್ಸ್ ಅಗೈನ್ ಫ್ರಮ್ ದಿ ಬೌಲ್, ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್, ಅವರಿಗೆ ಅವರ ಕಣ್ಣುಗಳನ್ನು ಆ ದೃಶ್ಯವನ್ನು ನಂಬೋಕೆ ಸಾಧ್ಯ ಆಗಲಿಲ್ಲ. ದೇ ಆರ್ ನಾಟ್ ಆರ್ಡಿನರಿ ಮೆನ್, ವಿಸ್ಪರ್ಡ್ ಬೌಸಿಸ್ ಟು ಹರ್ ಹಸ್ಬಂಡ್, ಇವರು ಸಾಧಾರಣ ಮನುಷ್ಯರಲ್ಲ ಅಂತ ಮೆಲ್ಲನೆಯ ಧ್ವನಿಯಲ್ಲಿ, ವಿಸ್ಪರ್ ಅಂದರೆ ಸಣ್ಣ ಧ್ವನಿಯಲ್ಲಿ ಅವಳ ಗಂಡನಿಗೆ ಅಂದರೆ ಫಿಲೋಮನ್ಗೆ ಹೇಳ್ತಾರೆ. ವಿಸ್ಪರ್ ಅಂದರೆ ಸಣ್ಣ ಧ್ವನಿಯಲ್ಲಿ ಮಾತಾಡು. ಎಸ್ ಹಿ ರಿಪ್ಲೈಡ್, ಅದಕ್ಕೆ ಫಿಲೋಮನ್ ಹೌದು ಅಂತ ಹೇಳ್ತಾರೆ. ದೇ ಮಸ್ಟ್ ಬಿ ಆಂಜಲ್ಸ್ ಫ್ರಮ್ ಹೆವನ್, ಅವರು ಸ್ವರ್ಗದಿಂದ ಬಂದ ದೇವತೆಯರು ಅಥವಾ ದೇವದೂತರೇ ಆಗಿರ್ಬೋದು. ಕಮ್ ಟು ಬ್ಲೆಸ್ಸಸ್, ನಮಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಆಂಜಲ್ಸ್ ಅಂದರೆ ದೇವದೂತರು, ಹೆವನ್ ಅಂದರೆ ಸ್ವರ್ಗ, ಹೆಲ್ ಅಂದರೆ ನರಕ. ಬ್ಲೆಸ್ಸಸ್, ನಮಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ಪ್ಯಾರಾಗ್ರಾಫ್ ಒಂಚೂರು ದೊಡ್ಡದಿದೆ, ಇದನ್ನು ನಾವು ಸ್ಟಾರ್ಟಿಂಗಿಂದ ಒಂದು ಸರ್ತಿ ಓದಿ ಪೂರ್ಣ ಪ್ಯಾರಾಗ್ರಾಫ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ನನ್ನ ಜೊತೆ ಓದಿ. ಆರನೇ ಪ್ಯಾರಾಗ್ರಾಫ್, ಬೌಸಿಸ್ ಪೋರ್ಡ್ ದಿ ಮಿಲ್ಕ್ ಫ್ರಮ್ ದಿ ಬೌಲ್ ಇಂಟು ಟೂ ಕಪ್ಸ್ ಆ್ಯಂಡ್ ಪ್ಲೇಸ್ಡ್ ದೆಮ್ ಬಿಫೋರ್ ದಿ ಗೆಸ್ಟ್ಸ್. ದೇ ಡ್ರ್ಯಾಂಕ್ ದಿ ಮಿಲ್ಕ್ ಆ್ಯಂಡ್ ಲೇಟರ್ ಒನ್ ಆಫ್ ದೆಮ್ ಆಸ್ಕ್ಡ್ ಫಾರ್ ಸಮ್ ಮೋರ್. ಬಾಸಸ್ ಇನ್ ಕನ್ಫ್ಯೂಷನ್ ಸೆಡ್, ಸಾರಿ ಮೈ ಡಿಯರ್ ಗೆಸ್ಟ್ಸ್, ದೇರ್ ಇಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿಸ್ ಬೌಲ್. ವೈ ಕ್ರೈಡ್ ದಿ ಗೆಸ್ಟ್ ಟೇಕಿಂಗ್ ದಿ ಬೌಲ್, ದೇರ್ ಇಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆಸ್ ಮಚ್ ಆಸ್ ವಿ ವಾಂಟ್. ಸೋ ಸೇಯಿಂಗ್ ಹಿ ಫಿಲ್ಡ್ ನಾಟ್ ಓನ್ಲಿ ಹಿಸ್ ಕಪ್ ಬಟ್ ಆಲ್ಸೋ ಹೀಸ್ ಫ್ರೆಂಡ್ಸ್. ಬೌಸಿಸ್ ವಾಸ್ ಅಸ್ಟೋನಿಸ್ಡ್ ಆಸ್ ದಿ ಗೆಸ್ಟ್ಸ್ ಫಿಲ್ಡ್ ದೇರ್ ಕಪ್ಸ್ ಅಗೇನ್ ಫ್ರಮ್ ದಿ ಬೌಲ್. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್. ದೇ ಆರ್ ನಾಟ್ ಆರ್ಡಿನರಿ ಮೆನ್, ವಿಸ್ಪರ್ಡ್ ಬೌಸಿಸ್ ಟು ಹರ್
Husband, yes, he replied. They must be angels from heaven come to bless us. ಇವಾಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ವೈ ಡಿಡ್ ಬಾಸಿಸ್ ಫೀಲ್ ದ್ಯಾಟ್ ದಿ ಸ್ಟ್ರೇಂಜರ್ಸ್ ಶುಡ್ ಹ್ಯಾವ್ ಕಮ್ ಅರ್ಲಿಯರ್? ಫಿಲೋಮೆನ್ ಆ್ಯಂಡ್ ಬೌಶಿಸ್ ಹ್ಯಾಡ್ ಫಿನಿಶ್ಡ್ ದೇರ್ ಸಪರ್ ಜಸ್ಟ್ ಬಿಫೋರ್ ದಿ ಸ್ಟ್ರೇಂಜರ್ಸ್ ಅರೈವಲ್. ಸೊ ಬೌಸಿಸ್ ಫೆಲ್ಟ್ ದ್ಯಾಟ್ ಇಫ್ ದಿ ಸ್ಟ್ರೇಂಜರ್ಸ್ would have come earlier, they could have shared their food with them as there was only a small bowl of milk left at their home to serve to the strangers. ಎರಡನೇ ಪ್ರಶ್ನೆ, what were the strangers pleased with? The strangers were pleased with the Philomens and bosses hospitality and their kindness. What made Baucis astonished? Baucis was astonished because as he could see there was no milk left or only a drop of milk left in the bowl. But one of the guests took the bowl from Baucis' hands and poured and filled not only his cup but also his friend's cup with the milk. Looking at this, Baucis could not believe her eyes and so she was astonished. Together, the couple decided that the strangers were angels from the heaven. ಅಂತ ಬಿಟ್ಟತ್ರ ತುಂಬ್ತೀರಾ ಇಲ್ಲಿ, ಆ್ಯಂಜಲ್ಸ್ ಫ್ರಮ್ ದಿ ಹೆವೆನ್ ಅಂತ ಉತ್ತರ ಬರೀತೀರಾ. ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಗುಡ್ ಮದರ್ ಒಳ್ಳೆಯ ತಾಯಿ, ಸೆಡ್ ದಿ ಗೆಸ್ಟ್ಸ್ ಅತಿಥಿಗಳು ಒಳ್ಳೆಯ ತಾಯಿ, ವಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್ ನಿಮ್ಮ ಒಳ್ಳೆಯತನಕ್ಕೆ ನಾವು ಧನ್ಯವಾದಗಳನ್ನು ಕೊಡ್ತೀವಿ. ಮೇ ಯುವರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್, ಈ ಬಟ್ಟಲಿನಿಂದ ಹಾಲು ಯಾವತ್ತೂ ಖಾಲಿಯಾಗಲ್ಲ, ಯಾವಾಗಲೂ ಹಾಲು ಈ ಬಟ್ಟಲಲ್ಲಿ ತುಂಬಿದ್ದಂಗೆ ಇರುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಎಂಟನೇ ಪ್ಯಾರಾಗ್ರಾಫ್, ದೆನ್ ದೇ ವೆಂಟ್ ಟು ಬೆಡ್, ಹೋಗಿ ಆ ಇಬ್ಬರು ಅಪರಿಚಿತರು ಮಲ್ಕೊತಾರೆ. ಫಿಲೋಮೆನ್ ಆ್ಯಂಡ್ ಬೌಸಿಸ್ ಕುಡ್ ಹಾರ್ಡ್ಲಿ ಸ್ಲೀಪ್, ಅಂದರೆ ಫಿಲೋಮೆನ್ ಮತ್ತು ಬೌಸಿಸ್ಗೆ ನಿದ್ದೆನೇ ಬರಲಿಲ್ಲ. ಬಿಕಾಸ್ ಆಫ್ ದಿ ವಂಡರ್ ದ್ಯಾಟ್ ದಿ ಸ್ಟ್ರೇಂಜರ್ಸ್ had worked with the bowl. Wonder ಇಲ್ಲಿ ಆಶ್ಚರ್ಯ ಅನ್ನೋ ಅರ್ಥ ಕೊಡಲ್ಲ, ಇಲ್ಲಿ ಪವಾಡ ಅನ್ನೋ ಅರ್ಥ ಕೊಡುತ್ತೆ. ಬಿಕಾಸ್ ಆಫ್ ದಿ ವಂಡರ್ ದಟ್ ದಿ ಸ್ಟ್ರೇಂಜರ್ಸ್ ಹ್ಯಾಡ್ ವರ್ಕ್ ವಿತ್ ದಿ ಬೋಲ್, ದಿ ಗೆಸ್ಟ್ಸ್ ಅರೋಸ್ ಅಂದರೆ ಎದ್ದೇಳು, ಅರೈಸ್ ಅನ್ನೋ ಶಬ್ದದ ಭೂತಕಾಲ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಗಾಟ್ ರೆಡಿ ಟು ಗೋ. ಆ ಇಬ್ಬರು ಅತಿಥಿಗಳು ಬೆಳಿಗ್ಗೆ ಎದ್ದು ಹೊರಡಲು ತಯಾರಾಗ್ತಾರೆ. ಫಿಲೋಮೆನ್ ಆ್ಯಂಡ್ ಬೌಸಿಸ್ ವಾಕ್ಡ್ ಔಟ್ ವಿತ್ ದೆಮ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್. ಫಿಲೋಮೆನ್ ಮತ್ತು ಬೌಸಿಸ್ ಅವ್ರ ಜೊತೆ ಸ್ವಲ್ಪ ದೂರ ಹೋಗ್ತಾರೆ. ಗುಡ್ ಫಿಲೋಮೆನ್ ಆ್ಯಂಡ್ ಬೌಸಿಸ್ ಸೆಡ್ ಒನ್ ಆಫ್ ದಿ ಗೆಸ್ಟ್ಸ್, ಒಳ್ಳೆಯ ಫಿಲೋಮೆನ್ ಮತ್ತು ಬೌಸಿಸ್ ಅಂತ ಒಬ್ಬ ಅತಿಥಿ ಹೇಳ್ತಾರೆ. We are God's messengers. ನಾವು ದೇವದೂತರು. We are much pleased with your kindness. ನಿಮ್ಮ ಒಳ್ಳೆಯತನದಿಂದ ನಮಗೆ ತುಂಬ ಸಂತೋಷ ಆಗಿದೆ. Ask for anything you like. ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ, you shall have it. ನಿಮಗದು ಸಿಗುತ್ತೆ ಅಂತ ಹೇಳ್ತಾರೆ. ಒಂಬತ್ತನೇ ಪ್ಯಾರಾಗ್ರಾಫ್ನಲ್ಲಿ ದಿ ಓಲ್ಡ್ ಕಪಲ್ ಲುಕ್ಡ್ ಅಟ್ ಈಚ್ ಅದರ್, ಅವರು ಒಬ್ಬರನ್ನೊಬ್ಬರು ನೋಡ್ತಾರೆ. After a moment, Philomen said, good angels, ಒಳ್ಳೆಯ ದೇವದೂತರೆ, we wish to die together. ನಾವಿಬ್ಬರು ಒಟ್ಟಿಗೆ ಸ್ವರ್ಗ ಸೇರಬೇಕು, ಇಲ್ಲಿಂದ ಭೂಲೋಕ ತ್ಯಜಿಸಬೇಕು ಅಂತ ಆಸೆ ಪಡ್ತೀವಿ ಅಂತ ಹೇಳ್ತಾರೆ. ಬಿ ಇಟ್ ಸೋ ಅಂತ ಆ ಆ್ಯಂಜಲ್ಸ್ ಹೇಳ್ತಾರೆ. ಬಿ ಇಟ್ ಸೋ ರಿಪ್ಲೈಡ್ ದಿ ಆ್ಯಂಜಲ್ಸ್, ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್,
ಆಸ್ ಲಾಂಗ್ ಆಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹೆವನ್ ಟುಗೆದರ್ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಮನೆ ಇದೆ, ಆ ಮನೆಯಲ್ಲಿ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಿ, ನಿಮಗೆ ಇಷ್ಟ ಬಂದಷ್ಟು ದಿನ ಇರಿ, ಆಮೇಲೆ ಇಬ್ಬರು ಒಟ್ಟಿಗೆ ಸ್ವರ್ಗಕ್ಕೆ ಬನ್ನಿ ಅಂತ ಹೇಳ್ತಾರೆ. 9ನೇ ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗಿಂದ ಓದಿ, ನೀವು ಜೊತೆಗೆ ಓದಿ. ದಿ ಓಲ್ಡ್ ಕಪಲ್ ಲುಕ್ಡ್ ಅಟ್ ಈಚ್ ಅದರ್ ಆಫ್ಟರ್ ಅ ಮೂಮೆಂಟ್. ಫಿಲಮನ್ ಸೆಡ್, ಗುಡ್ ಆಂಜಲ್ಸ್, ವಿ ವಿಶ್ ಟು ಡೈ ಟುಗೆದರ್. ಬಿ ಇಟ್ ಸೋ, ರಿಪ್ಲೈ ದಿ ಆಂಜಲ್ಸ್, ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್ ಆಸ್ ಲಾಂಗ್ ಆಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹೆವನ್ ಟುಗೆದರ್ ಅಂತ ಹೇಳ್ತಾರೆ. 10ನೇ ಪ್ಯಾರಾಗ್ರಾಫ್ನಲ್ಲಿ ಓಲ್ಡ್ ಫಿಲಮನ್ ಆ್ಯಂಡ್ ಬಾಸಿಸ್ ವೇರ್ ಅಸ್ಟಾನಿಸ್ಡ್ ಟು ಸಿ ದೇರ್ ಪೂವರ್ ಕಾಟೇಜ್ ಟರ್ನ್ಡ್ ಇನ್ ಟು ಅ ಗ್ರ್ಯಾಂಡ್ ಮೆನ್ಷನ್. ಮ್ಯಾನ್ಷನ್ ಅಂದರೆ ಮಹಲು, ದೊಡ್ಡ ಮನೆ ಅಂತ ಅರ್ಥ. ಮ್ಯಾನ್ಷನ್ ಅಂದರೆ ಮಹಲು. ಸರಿನಾ? ವೆನ್ ದೇ ಟರ್ನ್ಡ್ ಅರೌಂಡ್ ಟು ಥ್ಯಾಂಕ್ ದಿ ಏಂಜಲ್ಸ್, ದೇ ಸಾ ನೋಬಡಿ ದೇರ್. ಅವರು ಆ ದೇವದೂತರಿಗೆ ಧನ್ಯವಾದ ಸಲ್ಲಿಸಬೇಕು ಅಂತ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ದೇ ಹಂಬ್ಲಿ ಪ್ರೇಡ್ ಟು ಗಾಡ್ ಆ್ಯಂಡ್ ಲಿವ್ಡ್ ಇನ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್. 10ನೇ ಪ್ಯಾರಾಗ್ರಾಫ್, ಓಲ್ಡ್ ಫಿಲಮನ್ ಆ್ಯಂಡ್ ಬಾಸಿಸ್ ವೇರ್ ಅಸ್ಟಾನಿಸ್ಡ್ ಟು ಸಿ ದೇರ್ ಪೂವರ್ ಕಾಟೇಜ್ ಟರ್ನ್ಡ್ ಟು ಅ ಗ್ರ್ಯಾಂಡ್ ಮೆನ್ಷನ್. ವೆನ್ ದೇ ಟರ್ನ್ಡ್ ಅರೌಂಡ್ ಟು ಥ್ಯಾಂಕ್ ದಿ ಆ್ಯಂಜಲ್ಸ್, ದೇ ಸಾ ನೋಬಡಿ ದೇರ್. ದೇ ಹಂಬ್ಲಿ ಪ್ರೇಡ್ ಟು ಗಾಡ್ ಆ್ಯಂಡ್ ಲಿವ್ಡ್ ಇನ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್. ಇಲ್ಲಿಗೆ ನಿಮ್ಮ ಪಾಠ ಮುಗಿತು. ಮುಂದೆ ಪ್ರಶ್ನೆ ಉತ್ತರಗಳು ಶುರು ಆಗ್ತವೆ. ವೊಕ್ಯಾಬ್ಯುಲರಿ ಈ ಸೆಕ್ಷನ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಕೆಳಗಡೆ ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ, ಇವುಗಳಿಂದ ನೀವು ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ದಿ ನೇಬರ್ಸ್ ಆಲ್ಸೋ ದ ಮೆನ್ ಇನ್ ರ್ಯಾಗ್ಡ್ ಕ್ಲಾತ್ಸ್, ಬಟ್ ದೇ ಡಿಡ್ ನಾಟ್ ರಿಯಲೈಸ್ ದ್ಯಾಟ್ ದೇ ನೀಡೆಡ್ ಶೆಲ್ಟರ್. ಫ್ರಮ್ ವೇರ್ ದೇರ್ From where their cottage was. They could not see the dogs properly. Only Baucis, whose house was on the mound, could see the boys ill-treat the strangers. Philemon and Baucis were astonished at the behavior of the boys. The boys hooted till they were out of breath. Really astonished. A-S-T-O-N-I-S-H-E-D. Really hooted. ಬಿಟ್ಟ ಸ್ಥಳಗಳನ್ನು ತುಂಬುತ್ತೀರಾ. ಮುಂದಿನ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಬೌಸಿಸ್ ಅರ್ಲಿಯರ್ ಹ್ಯಾಡ್ ಪೋರ್ಡ್ ಔಟ್ ಆಲ್ ದ ಮಿಲ್ಕ್, ಲೇಟರ್ ಒನ್ ಆಫ್ ದಿ ಸ್ಟ್ರೇಂಜರ್ ಆಸ್ಕ್ಡ್ ಹರ್ ಫಾರ್ ಮೋರ್. ದಿ ವರ್ಡ್ ಅರ್ಲಿಯರ್ ಈಸ್ ದಿ ಅಪೋಸಿಟ್ ಆಫ್ ಲೇಟರ್. ಅದೇ ಥರ ಕೆಳಗಡೆ, ಪ್ರಾಕ್ಟೀಸ್ ದಿ ಯೂಸ್ ಆಫ್ ಅಪೋಸಿಟ್ಸ್. ದಿ ಪ್ಲಾಸ್ಟಿಕ್ ಈಸ್ ಲೈಟ್ ಬಟ್ ಐರನ್ ಈಸ್ ಹೆವಿ. ಈ ಥರ ದಿಸ್ ಚೇರ್ ಈಸ್ ಕಂಫರ್ಟೇಬಲ್ ಬಟ್ ದ್ಯಾಟ್ ಒನ್ ಈಸ್ ಅನ್ಕಂಫರ್ಟೇಬಲ್. ಕಂಫರ್ಟೇಬಲ್ ಅನ್ನೋ ಶಬ್ದದ ವಿರುದ್ಧ ಪದ ಅನ್ಕಂಫರ್ಟೇಬಲ್. ಯು ಎನ್ ಸಿ ಒ ಎಂ ಎಫ್ ಒ ಆರ್ ಟಿ ಎ ಬಿ ಎಲ್ ಇ ಅನ್ಕಂಫರ್ಟೇಬಲ್. ಯು ಆರ್ ಲೇಟ್ ಟುಡೇ, ಪ್ಲೀಸ್ ಕಮ್ ಅರ್ಲಿ ಟು ಸ್ಕೂಲ್. ಸಮ್ ಬಸ್ಸಸ್ ಆರ್
ordinary and some buses are special. My sister is happy, but my brother is sad, unhappy. ಎರಡು ಬರುತ್ತೆ. Unhappy or sad. Read the following paragraph. The boys hooted at the strangers in rags. The elders did not heartily welcome them. Though they were feasting, they have no mind to be hospitable. They ill-treated the two of them. In fact, they were astonished that the Philemon couple accepted them as guests that night. Recognize the words you are familiar with and make sentences of your own. ಈ ಪ್ಯಾರಾಗ್ರಾಫ್ನಲ್ಲಿ ನಿಮಗೆ ಗೊತ್ತಿರುವಂಥ ಶಬ್ದಗಳನ್ನು ಉಪಯೋಗಿಸಿ ನೀವು ನಿಮ್ಮದೇ ಆದ ವಾಕ್ಯಗಳ ರಚನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ದಿ ಪ್ಯಾಸೆಂಜರ್ ಹರ್ಡ್ ದಿ ಹೂಟ್ ಆಫ್ ದಿ ಟ್ರೈನ್ ಫ್ರಾಮ್ ದಿ ಸ್ಟೇಷನ್. ಅದೇ ಥರ ನೀವು ಮುಂದೆ ಇನ್ನೂ ಒಂದು ವಾಕ್ಯ ಮಾಡಬೇಕು. ಐ ಫೌಂಡ್ ಸಮ್ ಸ್ಟ್ರೇಂಜರ್ಸ್ ಅಥವಾ ಐ saw few strangers taking shelter at the temple. ನಾನು ಒಂದಿಷ್ಟು ಅಪರಿಚಿತರು ದೇವಸ್ಥಾನದಲ್ಲಿ ವಾಸವಾಗಿರೋದನ್ನು ನೋಡಿದೆ ಅಂತ ಬರಿಬೋದು. ಮತ್ತೆ ಯಾವ ಥರ ಬರಿಬೋದು? ಐ ವಿಶ್ಡ್ ಎವ್ರಿ ಒನ್ ಹಾರ್ಟಿಲಿ ಆನ್ ದಿ ಒಕೇಶನ್ ಆಫ್ on the occasion of new year. ನಾನು ಎಲ್ಲರಿಗೂ ಹೊಸ ವರ್ಷದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ. We should respect our elders and teachers. We should respect our elders and teachers ಅಂತ ಉತ್ತರ ಬರೀತೀರಾ. ಹೀಗೆ ನೀವು ಮಿಕ್ಕಿದ ಮೂರು ವಾಕ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಮ್ ವರ್ಡ್ಸ್ ಆರ್ ಗಿವನ್ ಬಿಲೋ. ಆ್ಯಡ್ ಸಫಿಕ್ಸಸ್ ಲೈಕ್ ಐ ಒ ಎನ್ ಎ ಬಿ ಎಲ್ ಇ ಎಫ್ ಯು ಎಲ್ ಟು ಫ್ರೇಮ್ ನ್ಯೂ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಅಂತ ಇದೆ. ಉದಾಹರಣೆಗೆ ಜಾಯ್ ಅನ್ನೋ ಶಬ್ದಕ್ಕೆ ನೀವು ಎಫ್ ಯು ಎಲ್ ಸೇರಿಸಿದ್ರೆ ಜಾಯ್ಫುಲ್ ಸಂತೋ ಜಾಯ್ ಅಂದರೆ ಸಂತೋಷ, ಜಾಯ್ಫುಲ್ ಅಂದರೆ ಸಂತೋಷ ಭರಿತ, ವಂಡರ್ ಇದನ್ನು ನೀವು ಡಬ್ಲ್ಯೂ ಒ ಎನ್ ಡಿ ಇ ಆರ್ ಎಫ್ ಯು ಎಲ್ ಅಂತ ಬರಿಬೋದು. ಡಿಕ್ಟೇಟ್ ಅನ್ನೋ ಶಬ್ದವನ್ನು ಡಿಕ್ಟೇಷನ್ ಅಂತ ಬರಿತೀರಾ, ಡಿ ಐ ಸಿ ಟಿ ಎ ಟಿ ಐ ಓ ಎನ್ ಡಿಕ್ಟೇಷನ್. ಕಂಫರ್ಟ್ ಅನ್ನೋ ಶಬ್ದನ ಕಂಫರ್ಟೇಬಲ್ ಅಂತ ಬರೀತೀರಾ, ಸಿ ಒ ಎಂ ಎಫ್ ಒ ಆರ್ ಟಿ ಎ ಬಿ ಎಲ್ ಇ ಕಂಫರ್ಟೇಬಲ್. ಹೋಪ್ ಇದು ಹೋಪ್ಫುಲ್ ಅಂತ ಬರೀತೀರಾ, ಹೋಪ್ಫುಲ್ ಎಲ್ ಒಂದೇ ಬರುತ್ತೆ. ಸಕ್ಸಸ್ಫುಲ್ possession, concentration,
ಆನರೇಬಲ್ ಮೆಡಿಕೇಶನ್ ಅಂತ ಉತ್ತರಗಳನ್ನು ಬರೀತೀರಾ. ಮುಂದಿನ ಪ್ರಶ್ನೆ, ಥಿಂಕ್ ಅಬೌಟ್ ದಿ ಟೆಕ್ಸ್ಟ್. ಸಮ್ ಕ್ವಶನ್ಸ್ ಆರ್ ಗಿವನ್ ಬಿಲೋ, ಡಿಸ್ಕಸ್ ದಿ ಆನ್ಸರ್ ವಿತ್ ಯುವರ್ ಪಾರ್ಟ್ನರ್ಸ್ ಆರ್ ಗ್ರೂಪ್ ಆ್ಯಂಡ್ ರೈಟ್ ದೆಮ್. ಕೆಳಗಿನ ಪ್ರಶ್ನೆಗಳನ್ನು ನೀವು ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ, ಡಿಸ್ಕ್ರೈಬ್ ದಿ ಹಾಸ್ಪಿಟಾಲಿಟಿ ಆಫ್ ದಿ ಓಲ್ಡ್ ಕಪಲ್, ಪಿಕ್ಕಿಂಗ್ ಔಟ್ ಎಟ್ ಲೀಸ್ಟ್ ಟೂ ಎಕ್ಸಾಂಪಲ್ಸ್ ಅಂತ ಇದೆ. ಎರಡು ಉದಾಹರಣೆಗಳ ಜೊತೆ ಆ ವೃದ್ಧ ದಂಪತಿಗಳ ಆತಿಥ್ಯದ ಬಗ್ಗೆ ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಉತ್ತರ ಹೀಗಿರುತ್ತೆ, ಗಮನ ಕೊಟ್ಟು ಕೇಳಿ. ದಿ ಓಲ್ಡ್ ಕಪಲ್ ಟ್ರೀಟೆಡ್ ದೇರ್ ಗೆಸ್ಟ್ ವಿತ್ ಕೈಂಡ್ನೆಸ್ ಆ್ಯಂಡ್ ವೆಲ್ಕಮ್ಡ್ ದೆಮ್ ಆಲ್ ದ ಟೈಮ್ಸ್. ದೇ ನೆವರ್ ಲೆಟ್ ದೇರ್ ಗೆಸ್ಟ್ ಗೋ ವಿಥೌಟ್ ಅ ಫುಡ್. ದೇ ಆಫರ್ಡ್ ದಿ ಮಿಲ್ಕ್ ದೇ ಹ್ಯಾಡ್ ಟು ದಿ ಗೆಸ್ಟ್ಸ್. ದೇ ಟಾಕ್ಡ್ ವೆರಿ ಪೊಲೈಟ್ಲಿ ಟು ದೆಮ್. ದಿಸ್ ಶೋಸ್ ದ್ಯಾಟ್ ದಿ ಓಲ್ಡ್ ಕಪಲ್ ವಾಸ್ ವೆರಿ ಕೈಂಡ್ ಆ್ಯಂಡ್ ದೇ ವೆರ್ ಆಲ್ಸೋ ಗುಡ್ ಆ್ಯಟ್ ಹಾಸ್ಪಿಟ್ಯಾಲಿಟಿ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವಾಟ್ ಮೇಕ್ಸ್ ಬೌಸಿಸ್ ಥಿಂಕ್ ದ್ಯಾಟ್ ದಿ ಸ್ಟ್ರೇಂಜರ್ಸ್ ವೇರ್ ನಾಟ್ ಆರ್ಡಿನರಿ ಪೀಪಲ್. ಆ ಇಬ್ಬರು ಅತಿಥಿಗಳು, ಅಪರಿಚಯ ಅತಿಥಿಗಳು ಸಾಧಾರಣ ಮನುಷ್ಯರಲ್ಲ ಅಂತ ಬೌಸಿಸ್ ಯಾಕೆ ಅಂದ್ಕೊಂಡ್ರು? ಉತ್ತರ ಹೀಗಿದೆ, ವೆನ್ ದಿ ಟೂ ಸ್ಟ್ರೇಂಜರ್ಸ್ ಫಿನಿಶ್ಡ್ ಡ್ರಿಂಕಿಂಗ್ ಮಿಲ್ಕ್, ಒನ್ ಆಫ್ ದೆಮ್ ಆಸ್ಕ್ಡ್ ಫಾರ್ ಸಮ್ ಮೋರ್. ಬಟ್ ಬೌಸಿಸ್ ಸೆಡ್, ದೆರ್ ಇಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿ ಬೌಲ್. ಐ ಆಮ್ ಸಾರಿ. ಒನ್ ಆಫ್ ದಿ ಗೆಸ್ಟ್ ಟುಕ್ ದಿ ಬೌಲ್ ಆ್ಯಂಡ್ ಸೆಡ್, ದೆರ್ ಇಸ್ ಮಿಲ್ಕ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್. ಸೇಯಿಂಗ್ ದಿಸ್ ಹಿ ಫಿಲ್ಡ್ ನಾಟ್ ಓನ್ಲಿ ಹೀಸ್ ಕಪ್ ಬಟ್ ಆಲ್ಸೋ ಹೀಸ್ ಫ್ರೆಂಡ್ಸ್. ದಿಸ್ ಮೇಡ್ ಬೌಸಿಸ್ ಅನ್ಬಿಲೀವ್ ಆರ್ ಡು ನಾಟ್ ಬಿಲೀವ್ ದಿ ಸೀನ್ ಆ್ಯಂಡ್ ದಿಸ್ ಆಲ್ಸೋ ಮೇಡ್ ಬೌಸಿಸ್ ಥಿಂಕ್ ದ್ಯಾಟ್ ದೀಸ್ ಪೀಪಲ್ ದಿ ಗೆಸ್ಟ್ಸ್ ವೇರ್ ನಾಟ್ ದಿ ಆರ್ಡಿನರಿ ಮೆನ್ ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, ವಾಟ್ ಡಿಡ್ ದಿ ಸ್ಟ್ರೇಂಜರ್ಸ್ ಟೆಲ್ ಫಿಲಮನ್ ಆ್ಯಂಡ್ ಈಸ್ ವೈಫ್ ಬಿಫೋರ್ ಗೋಯಿಂಗ್ ಅವೇ? ಆ ಇಬ್ಬರು ಅತಿಥಿಗಳು ಹೋಗುವುದಕ್ಕಿಂತ ಮುಂಚೆ ಫಿಲೋಮನ್ ಮತ್ತು ಬೌಸಿಸ್ಗೆ ಏನಂತ ಹೇಳಿದರು? ದಿ ಸ್ಟ್ರೇಂಜರ್ಸ್ ಬಿಫೋರ್ ಗೋಯಿಂಗ್ ಅವೇ ಟೋಲ್ಡ್ ಬೋತ್ ಫಿಲೋಮನ್ ಆ್ಯಂಡ್ ಬೌಸಿಸ್, ವಿ ಆರ್ ಗಾಡ್ಸ್ ಮೆಸೆಂಜರ್ಸ್, ವಿ ಆರ್ ಮಚ್ ಪ್ಲೀಸ್ಡ್ ವಿತ್ ಯುವರ್ ಕೈಂಡ್ನೆಸ್, ಆಸ್ಕ್ ಎನಿಥಿಂಗ್ ಯು ಲೈಕ್. ಫಾರ್ ದಿಸ್ ಫಿಲೋಮನ್ ಸೆಡ್, ವಿ ವಿಶ್ ಟು ಡೈ ಟುಗೆದರ್. ಬಿ ಇಟ್ ಸೋ ರಿಪ್ಲೈಡ್ ಒನ್ ಆಫ್ ದಿ ಗೆಸ್ಟ್ಸ್ ಆ್ಯಂಡ್ ಸೆಡ್, ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್ ಆಸ್ ಲಾಂಗ್ ಆಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹ್ಯಾವನ್ ಟುಗೆದರ್. ಇಷ್ಟು ನಿಮ್ಮ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಡಿಸ್ಕಸ್ ದಿ ಆನ್ಸರ್ ಟು ದಿ ಫಾಲೋಯಿಂಗ್ ಕ್ವಶನ್ಸ್ ವಿತ್ ಯುವರ್ ಟೀಚರ್. ನಿಮ್ಮ ಶಿಕ್ಷಕರ ಜೊತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡಿ ಅಂತ ಹೇಳ್ತಾರೆ. ವುಡ್ ಫಿಲೋಮನ್ ಆ್ಯಂಡ್ ಬೌಸಿಸ್ ಟ್ರೀಟ್ ಎನಿ ಅದರ್ ಸ್ಟ್ರೇಂಜರ್ ದ ಸೇಮ್ ವೇ? ಉತ್ತರ, ಎಸ್, ದೇ ವೇರ್ ವೆರಿ ಕೈಂಡ್ ಆ್ಯಂಡ್ ಹಾಸ್ಪಿಟೇಬಲ್. ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕಮ್ ಟು ದೇರ್ ಡೋರ್ಸ್ ಗೋ ವಿಥೌಟ್ ಫುಡ್. ದೇ ವೆಲ್ಕಮ್ಡ್ ದಿ ಗೆಸ್ಟ್ಸ್ ವಿತ್ ಜಾಯ್ ಆ್ಯಂಡ್ ಶೇರ್ಡ್ ದೇರ್ ಓನ್ ಮಿಲ್ ವಿತ್ ದೆಮ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವೈ ಡಿಡ್ ಗಾಡ್ಸ್ ಮೆಸೆಂಜರ್ಸ್ ಕಮ್ ಟು ದಿ ವಿಲೇಜ್? ದಿ ಗಾಡ್ಸ್ ಮೆಸೆಂಜರ್ಸ್ ಕೇಮ್ ಟು ದಿ ವಿಲೇಜ್ ಟು ಸೀ ಹೌ ಪೀಪಲ್ ಟ್ರೀಟ್ ಅದರ್ಸ್ ಆ್ಯಂಡ್ ಸ್ಟ್ರೇಂಜರ್ಸ್. ದೇ ವಾಂಟೆಡ್ ಟು ನೋ ವೆದರ್ ದೇ ಎಕ್ಸ್ಟೆಂಡ್ ಹಾಸ್ಪಿಟಾಲಿಟಿ ಆರ್ ಇಲ್ ಟ್ರೀಟ್ ದಿ ಸ್ಟ್ರೇಂಜರ್ಸ್. ದೇ ಆಲ್ಸೋ ವಾಂಟೆಡ್ ಟು ನೋ ವೆದರ್ ದೇರ್ ಬಿಹೇವಿಯರ್ಸ್ ವೆರ್ ಹ್ಯೂಮನ್ ಆರ್ ಇನ್ಹ್ಯೂಮನ್ ಅಂತ ಉತ್ತರ ಬರೀತೀರಾ.
ಮುಂದಿನ ಪ್ರಶ್ನೆ ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ದ್ಯಾಟ್ ಫಾಲೋ. ಕೆಳಗಡೆ ಒಂದಿಷ್ಟು ಈ ಪಾಠದಿಂದ ತೆಗೆದುಕೊಂಡ ವಾಕ್ಯಗಳಿದ್ದಾವೆ, ಅದರ ಮುಂದಿನ ವಾಕ್ಯ ಏನಿತ್ತು ಅನ್ನೋದನ್ನು ನೀವು ಉತ್ತರ ಬರೀಬೇಕು. ಮೊದಲನೇ ಪ್ರಶ್ನೆ ಏನಿದೆ, ಡೋಂಟ್ ವರಿ ಗುಡ್ ಲೇಡಿ ಅಂತ ಒಬ್ಬ ಅತಿಥಿ ಹೇಳ್ತಾರೆ. ವಿಚ್ ಲೆಸನ್ ಈಸ್ ದಿಸ್ ಲೈನ್ ಟೇಕನ್ ಫ್ರಾಮ್? ದಿಸ್ ಲೈನ್ ಈಸ್ ಟೇಕನ್ ಫ್ರಾಮ್ ದಿ ಲೆಸನ್ ದಿ ವಂಡರ್ ಬೋಲ್. ಎರಡನೇ ಪ್ರಶ್ನೆ, ಹೂ ಈಸ್ ದಿ ಲೇಡಿ? ಬಾಷಿಸ್ ಈಸ್ ದ ಲೇಡಿ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನ ಯಾವಾಗ ಹೇಳಿದರು? ವೆನ್ ಬಾಷಿಸ್ ಸೆಡ್ ದ್ಯಾಟ್ ಇಫ್ ದಿ ಸ್ಟ್ರೇಂಜರ್ಸ್ ವುಡ್ ಹ್ಯಾವ್ ಕಮ್ ಲಿಟಲ್ ಅರ್ಲಿಯರ್ ದೇ ಕುಡ್ ಶೇರ್ ದೇರ್ ಸಫರ್ ವಿತ್ ದೆಮ್ ಆಟ್ ದ್ಯಾಟ್ ಮೂಮೆಂಟ್ ದಿ ಸ್ಪೀಕರ್ ಸೆಡ್ ದಿ ಅಬೋ ಲೈನ್ಸ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಮೇ ಯುವರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್, ಹೂ ಸೆಡ್ ದಿಸ್? ಒನ್ ಆಫ್ ದಿ ಗೆಸ್ಟ್ ಸೆಡ್ ದಿಸ್. ಹೂ ಡಿಡ್ ಹೀ ಸೇ ದಿಸ್ ಟು? ಹೀ ಸೆಡ್ ದಿಸ್ ಟು ದಿ ಓಲ್ಡ್ ಕಪಲ್ ಫಿಲಮನ್ ಆ್ಯಂಡ್ ಬಾಸಸ್. ವೈ ಡಿಡ್ ದಿ ಸ್ಪೀಕರ್ ಸೇ ಸೋ? ಬೀಯಿಂಗ್ ಪ್ಲೀಸ್ಡ್ ಅಟ್ ದಿ ಹಾಸ್ಪಿಟಾಲಿಟಿ ಆಫ್ ದಿ ಓಲ್ಡ್ ಕಪಲ್ ಆ್ಯಂಡ್ ದೇರ್ ಕೈಂಡ್ನೆಸ್ ದಿ ಸ್ಪೀಕರ್ ಸೆಡ್ ಸೋ. ಮೂರನೇ ಪ್ರಶ್ನೆ, ಗುಡ್ ಏಂಜಲ್ಸ್ ವಿ ವಿಶ್ ಟು ಡೈ ಟುಗೆದರ್, ಹೂ ಡಸ್ ದ ವರ್ಡ್ ವಿ ರೆಫರ್ ಟು? ದಿ ವರ್ಡ್ ವಿ ರೆಫರ್ ಟು ಫಿಲಮೆನ್ ಆ್ಯಂಡ್ ಬಾಸಸ್. ಹೂ ವಾಸ್ ಇಟ್ ಸೆಡ್ ಟು? ಇದನ್ನು ಯಾರಿಗೆ ಹೇಳಲಾಯಿತು? ದಿಸ್ ಲೈನ್ ವಾಸ್ ಸೆಡ್ ಟು ದಿ ಗಾಡ್ಸ್ ಮೆಸೆಂಜರ್ಸ್, ಆ್ಯಂಜಲ್ಸ್ ಆರ್ ದಿ ಸ್ಟ್ರೇಂಜರ್ಸ್ ಅಂತ ಉತ್ತರ. Why did the speaker say so? The guests said that they were God's messengers and much pleased with the old couple's kindness and hospitality, and they should ask for anything they like. So the speaker asked, Philomen asked and said the above lines. ಮುಂದಿನ ಸೆಕ್ಷನಲ್ಲಿ ಲ್ಯಾಂಗ್ವೇಜ್ ವರ್ಕ್ ಇದೆ. ರೀಡ್ ದಿ ಫಾಲೋಯಿಂಗ್ ಸ್ಟೋರಿ. ಸೀಯಿಂಗ್ ದಿ ನೇಬರ್ಸ್ ಫೈನ್ಲಿ ಫಿನಿಶ್ಡ್ ಮ್ಯಾನ್ಷನ್, ದಿ ಮ್ಯಾನ್ ರ್ಯಾನ್ ಔಟ್ ಆಫ್ ಹಿಸ್ ಪ್ಯಾಲಿಷಿಯಲ್ ಹೌಸ್ ಟು ಬ್ರಿಂಗ್ ಟೂ ವಿಸಿಟರ್ಸ್. ಹಿ ಮೆಟ್ ಟೂ ರ್ಯಾಗ್ಡ್ ಬೈಕರ್ಸ್ ಅಂಡ್ ಜಿಂಜರ್ಲಿ ವಾಕ್ಡ್ ಟುವರ್ಡ್ಸ್ ದೆಮ್. ಬಟ್ Before he reached them, he saw a neatly dressed couple and forcefully brought them to home. They angrily told him that they were not on their way to attend a funeral. The underlined words here are adverbs and adjectives. Adverbs matu adjectives bagge namma ವ್ಯಾಕರಣ ಸರಣಿಯಲ್ಲಿ ಸಪರೇಟ್ ವಿಡಿಯೋಗಳು ಇದ್ದಾವೆ, ನೋಡಿ, ಇನ್ನು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಪಾಠ ಮಾಡಬೇಕಾದ್ರೆ ನಾನು ಆಡ್ವರ್ಬ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದರೆ ವಿಡಿಯೋ ತುಂಬಾ ದೊಡ್ಡದಾಗಿ ಹೋಗುತ್ತೆ. ಆಲ್ರೆಡಿ 1 ಅವರ್ ಆಗೋಗಿದೆ ವಿಡಿಯೋ, ಸರಿನಾ? ಅದನ್ನು ನೀವು ವ್ಯಾಕರಣ ಸರಣಿಯಲ್ಲಿ ಗ್ರಾಮರ್ ಸೀರೀಸಲ್ಲಿರೋ ವಿಡಿಯೋಗಳನ್ನು ನೋಡಿ ಆಡ್ವರ್ಬ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ವೈಲ್ ಫೈನ್ಲಿ ಸ್ಟೇಟ್ಸ್ ದಿ ಕ್ವಾಲಿಟಿ ಆಫ್ ದಿ ಫಿನಿಶಿಂಗ್ ಆಫ್ ದಿ ಮ್ಯಾನ್ಷನ್, ಮೇಕಿಂಗ್ ಇಟ್ ಆ್ಯಂಡ್ ಆಡ್ವರ್ಬ್, ಆ್ಯಂಡ್ ದಿ ವರ್ಡ್ ರ್ಯಾಗ್ ಡಿಸ್ಕ್ರೈಬ್ಸ್ ದಿ ಮ್ಯಾನ್ಸ್ ಡ್ರೆಸ್, ಮೇಕಿಂಗ್ ಇಟ್ ಆ್ಯಂಡ್ ಅಬ್ಜೆಕ್ಟಿವ್, ಸರಿನಾ? ಕಂಪ್ಲೀಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ದಿ ಸೂಟೇಬಲ್ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಇನ್ ದಿ ಬ್ರಾಕೆಟ್. ಮೊದಲನೇ ಮಿಟ್ಟ ಸ್ಥಳ ಏನಿದೆ,
ಪ್ರದೀಪ್ಸ್ ಫಾದರ್ ಕಾಲ್ಡ್ ಹಿಮ್ ದೀಪು ಅಫೆಕ್ಷನೇಟ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಅಫೆಕ್ಷನೇಟ್ಲಿ ಅಂತ ಇಲ್ಲಿ ಬರೀತೀರಾ. ಎ ಡಬಲ್ ಎಫ್ ಇ ಸಿ ಟಿ ಐ ಒ ಎನ್ ಎ ಟಿ ಇ ಎಲ್ ವೈ ಅಫೆಕ್ಷನೇಟ್ಲಿ ಪ್ರದೀಪ್ಸ್ ಫಾದರ್ ಅಫೆಕ್ಷನೇಟ್ಲಿ ಕಾಲ್ಡ್ ಹಿಮ್ ದೀಪು ಅಂತ ಬರೀತೀರಾ. ದಿ ಆಡಿಯನ್ಸ್ ಲಾಫ್ಡ್ ಲೌಡ್ಲಿ L O U D A L Y loudly. His foot injured, yet he played bravely. B R A V E L Y bravely. I have done well in the exam. Well, well agala well, well age ulutte in the exam. So I will pass. A tortoise moves very slowly. S L O W L Y slowly. Can you spell the word Q correctly? C O double R E C T L Y correctly. It rained heavily, so I postponed my trip. H E A V Y V-I, V-I, L-Y. Heavily. The baby is sleeping. Please speak softly. S-O-F-T-L-Y, softly. He looked at me angrily when I looked at him. A-N-G-R-Y-L-Y. The soldiers fought courageously and won the battle. We had to walk fast. Fastly agala idu fast. To get to the school on time. Anta baritira. Sarina. ಇವಾಗ ಮುಂದಿನ ಸೆಕ್ಷನಲ್ಲಿ ರೀರೈಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದಿ ಅಬ್ಜೆಕ್ಟಿವ್ ಫಾರ್ಮ್ಸ್ ಆಫ್ ದಿ ವರ್ಡ್ಸ್ ಅಂಡರ್ಲೈನ್ಡ್. ಕೆಳಗಡೆ ಕೊಟ್ಟಿರುವ ಈ ವಾಕ್ಯಗಳನ್ನು ಅದರ ಸರಿಯಾದ ಒಂದು ಅಬ್ಜೆಕ್ಟಿವ್ ಶಬ್ದವನ್ನು ಉಪಯೋಗಿಸಿ ಬರೆಯಿರಿ. ಜಾನ್ ಡ್ರೈವ್ಸ್ ದಿ ಕಾರ್ ಕೇರ್ಫುಲಿ. ಜಾನ್ ಡ್ರೈವ್ಸ್ ದಿ ಕಾರ್ ವಿತ್ ಕೇರ್ ಅಂತ ಬರೀತೀರಾ. ಹಾಗೆ ನೀವು ಮುಂದಿನ ಈ ಉದಾಹರಣೆಗಳನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಬೇಕಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಆಯ್ತಾ ಮಾಡಿದ್ರ? ಭುವನ ಫೆಡ್ ದಿ ಪಪ್ಪಿ ವಿತ್ ಲವ್. ನೀವು ಈ ತರ ಕೇರ್ಫುಲ್ಲಿ ಲವಿಂಗ್ಲಿ ಅಂತ ಇರೋ ಶಬ್ದಗಳನ್ನ ನೀವು ಅಬ್ಜೆಕ್ಟಿವ್ ಫಾರ್ಮ್ ಬರಿಬೇಕಾದ್ರೆ ಆ ಶಬ್ದದ ಹಿಂದೆ ವಿತ್ ಅಂತ ಸೇರಿಸಿ ಮುಂದೆ ಇರುವ ಎಲ್ ವೈ ಅನ್ನ ತೆಗಿತೀರಾ. ಭುವನ ಫೆಡ್ ದಿ puppy with love. They solved the sum with ease. Vijaya sang with a melody. Pramod writes neatly. Anta ide idanna hege barithira? Pramod has neat handwriting. Rahim always speaks calmly.
ರಹೀಮ್ ಆಲ್ವೇಸ್ ಸ್ಪೀಕ್ಸ್ ಇನ್ ಅ ಕಾಮ್ ವೇ ಅಂತ ಬರೀತೀರಾ. ಫರ್ದರ್ ರೀಡಿಂಗ್, ರೀಡ್ ದಿ ಸ್ಟೋರಿ ಆಫ್ ಮಹಾಭಾರತ ಟು ನೋ ಹೌ ದ್ರೌಪದಿ ವಾಸ್ ಏಬಲ್ ಟು ಸರ್ವ್ ಫುಡ್ ಟು ಸೇಷ್ ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಅಂತ ಇದೆ. ಆಲ್ಸೋ ರೀಡ್ ಎಪಿಕ್ ಕ್ಯಾರೆಕ್ಟರ್ಸ್ ಆಫ್ ಮಹಾಭಾರತ ದ್ರೌಪದಿ ಅಂತ ಇದೆ. ಮುಂದೆ ವೊಕ್ಯಾಬ್ಯುಲರಿನಲ್ಲಿ ಒಂದಿಷ್ಟು ಶಬ್ದಗಳಿದ್ದಾವೆ. ಹಿಯರ್ ಈಸ್ ಅ ಲಿಸ್ಟ್ ಆಫ್ ಇನ್ಕಂಪ್ಲೀಟ್ ವರ್ಡ್ಸ್, ಕಂಪ್ಲೀಟ್ ದೆಮ್ ಯೂಸಿಂಗ್ ಆರ್ ಇ, ಎ ಆರ್, ಇ ಆರ್, ಒ ಆರ್, ಐ ಇ ಆರ್, ಯೂಸ್ ಡಿಕ್ಷನರಿ ಇಫ್ ನೆಸೆಸರಿ ಅಂತ ಇದೆ. ಮೊದಲನೇದೇನಿದೆ, ಲಿಟ್ರೇಚರ್ ಅಂತ ಇರುತ್ತೆ. ಇದು ಅರ್ಧ ಶಬ್ದ ಕೊಟ್ಟಿದ್ದಾರೆ. ಇದನ್ನು ನೀವು ಎಲ್ ಐ ಟಿ ಇ ಆರ್ ಎ ಟಿ ಯು ಆರ್ ಇ, ಲಿಟ್ರೇಚರ್ ಅಂತ ಬರೀತೀರಾ. ಎರಡನೇ ಶಬ್ದದ ಉತ್ತರ ಏನಿರುತ್ತೆ, ಎಸ್ ಐ ಎನ್ ಜಿ ಯು ಎಲ್ ಎ ಆರ್, ಸಿಂಗ್ಯುಲರ್. ಮೂರನೇದು ಬರ್ಗ್ಲರ್, ಬಿ ಯು ಆರ್ ಜಿ ಎಲ್ ಎ ಆರ್, ಬರ್ಗ್ಲರ್. ನಾಲ್ಕನೇದು ಕ್ಯಾಲೆಂಡರ್, ಐದನೇದು ಕನ್ಸಿಡರ್, ಸಿ ಒ ಎನ್ ಎಸ್ ಐ ಡಿ ಇ ಆರ್, ಕನ್ಸಿಡರ್. ಹಾರರ್, ಇಂಟೀರಿಯರ್, ಐ ಎನ್ ಟಿ ಇ ಆರ್ ಐ ಒ ಆರ್, ಇಂಟೀರಿಯರ್. ಬಿವೇರ್, ಬಿ ಇ ಡಬ್ಲ್ಯೂ ಎ ಆರ್ ಇ, ಬಿವೇರ್. ಸೆಂಟರ್, ಸಿ ಇ ಎನ್ ಟಿ ಇ ಆರ್, ಸೆಂಟರ್. ಜಿ ಆರ್ ಎ ಡಬಲ್ ಎಮ್ ಎ ಆರ್, ಗ್ರಾಮರ್. ರಿಸಿಪ್ಟ್, ಆರ್ ಇ ಸಿ ಐ ಇ ಪಿ ಟಿ, ರಿಸಿಪ್ಟ್. ಬಿಲೀವ್, ಬಿ ಇ ಎಲ್ ಐ ಇ ವಿ ಇ, ಬಿಲೀವ್. ಗ್ರೀವ್, ಜಿ ಆರ್ ಐ ಇ ವಿ ಇ, ಗ್ರೀವ್. ಕನ್ಸೀವ್, ಸಿ ಒ ಎನ್ ಸಿ ಇ ಐ ವಿ ಇ, ಕನ್ಸೀವ್. ದೇರ್ ಆರ್ ಸಮ್ ವರ್ಡ್ಸ್ ದಟ್ ಆರ್ ಆಫನ್ ಮಿಸ್ಯೂಸ್ಡ್ ಬಿಕಾಸ್ ದೇ ಸೌಂಡ್ ಅ ಲೈಕ್ ಬಟ್ ಆರ್ ಸ್ಪೆಲ್ಡ್ ಡಿಫರೆಂಟ್ಲಿ. ಕ್ಯಾನ್ ಯು ಕಂಪ್ಲೀಟ್ ದೀಸ್ ವರ್ಡ್ಸ್ ಬೈ ಪುಟಿಂಗ್ ದಿ ರೈಟ್ ಲೆಟರ್ಸ್ ಇನ್ ದಿ ಬಾಕ್ಸ್? ಕೆಳಗಡೆ ಒಂದಿಷ್ಟು ಶಬ್ದಗಳಿದ್ದಾವೆ. ಇವು ನೋಡೋದಕ್ಕೆ ಮತ್ತು ಅದರ ಉಚ್ಚಾರ ಒಂದೇ ಥರ ಇದ್ದಿದ್ದರಿಂದ ಅವುಗಳನ್ನು ಕೆಲವೊಂದು ಸರ್ತಿ ಮಿಸ್ಯೂಸ್ ಮಾಡಲಾಗುತ್ತೆ, ಅಂದರೆ ತಪ್ಪು ಜಾಗದಲ್ಲಿ ಉಪಯೋಗ ಮಾಡಲಾಗುತ್ತೆ. ಅವುಗಳನ್ನು ನೀವು ಇಲ್ಲಿ ಬರೆಯೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ದೀರ. ಪೀರಿಯಡ್ ವೆನ್ ದೇ ವಾಸ್ ನೋ ವಾರ್, ಶಾಂತಿಯುತವಾದ ಒಂದು ದಿನಗಳು ಅಂದರೆ ಪೀಸ್, ಪಿ ಇ ಎ ಸಿ ಇ, ಪೀಸ್ ಅಂದರೆ ಶಾಂತಿ. ಪಿ ಐ ಇ ಸಿ ಇ, ಪೀಸ್ ಅಂದರೆ ತುಂಡು, ಭಾಗ. ಪ್ರಿನ್ಸಿಪಲ್, ಪ್ರಿನ್ಸಿಪಲ್. ರೂಲ್ ಆರ್ ಅ ಲಾ ಅಂದರೆ ಪ್ರಿನ್ಸಿಪಲ್. ಹೆಡ್ ಆಫ್ ದಿ ಸ್ಕೂಲ್, ಪ್ರಿನ್ಸಿಪಾಲ್, ಪಿ ಎ ಎಲ್ ಆಗುತ್ತೆ. ಅದೇ ಥರ ನೀವು ಮುಂದೆ ಅ ಪ್ಲೇಸ್ ಆನ್ ಅ ಫಾರ್ಮ್ ವೇ ಮಿಲ್ಕ್ ಈಸ್ ಕೆಪ್ಟ್, ಡೈರಿ, ಡಿ ಎ ಐ ಆರ್ ವೈ, ಅ ಡೈಲಿ ರೆಕಾರ್ಡ್ ಆಫ್ ಅ ಆಫ್ ದಿ ಈವೆಂಟ್ಸ್ ಇನ್ ಅ ಪರ್ಸನ್ ಲೈಫ್, ಇದಕ್ಕೆ ಕೂಡ ಡೈರಿ ಅಂತ ಹೇಳ್ತೀವಿ. ಅದಕ್ಕೆ
DIARY ಅಂತ ಸ್ಪೆಲ್ ಮಾಡಲಾಗುತ್ತೆ. ಅ ಪರ್ಸನ್ ಹೂ ಈಸ್ ನಾಟ್ ಸ್ಟ್ರಾಂಗ್ ಅಂದರೆ WEAKV. ಮುಂದೆ ಅ ಪಿರಿಯಡ್ ಆಫ್ 7 ಡೇಸ್ ಅಂದರೆ ಒಂದು ವಾರ, ಅದಕ್ಕೆ ನಾವು ವೀಕ್ WEEK ಅಂತ ಹೇಳ್ತೀವಿ. ಮುಂದಿರೋದು ಅ ಪರ್ಸನ್ ಹೂ ಈಸ್ ಲವ್ಡ್ ಆರ್ ಲವೇಬಲ್ ಆ್ಯಂಡ್ ದಿ ಆ್ಯನಿಮಲ್ ವಿಚ್ ರನ್ಸ್ ಫಾಸ್ಟ್. ಪ್ರೀತಿಯ ಮನುಷ್ಯರಿಗೆ ನಾವೇನಂತ ಕರಿತೀವಿ? ಡಿಯರ್ DEAR. ಜಿಂಕೆಗೆ ಡಿಯರ್ ಅಂತಲೂ ಕರಿತೀವಿ. ಸ್ಪೆಲ್ಲಿಂಗ್ DEER ಅಂತ ಆಗುತ್ತೆ. ರೈಟಿಂಗ್ ಪ್ರಾಕ್ಟೀಸಲ್ಲಿ ಸಮ್ ಇನ್ಸಿಡೆಂಟ್ಸ್ ಫ್ರಮ್ ದಿ ಸ್ಟೋರಿ ಆರ್ ಗಿವನ್ ಇನ್ ದಿ ಸೆಂಟೆನ್ಸಸ್. ದಿ ವರ್ಡ್ಸ್ ಇನ್ ಈಚ್ ಆಫ್ ದಿ ಸೆಂಟೆನ್ಸಸ್ ಆರ್ ಜಂಬಲ್ಡ್. ರೀರೈಟ್ ದೆಮ್ ಕರೆಕ್ಟ್ಲಿ ಆ್ಯಂಡ್ ಸಿಕ್ವೆನ್ಷಿಯಲಿ ಆಸ್ ದೇ ಅಪಿಯರ್ ಇನ್ ದಿ ಸ್ಟೋರಿ ಅಂತ ಇದೆ. ಕೆಳಗೆ ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಶಬ್ದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ, ಆಮೇಲೆ ಈ ವಾಕ್ಯಗಳ ಕ್ರಮ ಕೂಡ ಹಿಂದೆ ಮುಂದೆ ಮಾಡಲಾಗಿದೆ. ಮೊದಲು ನೀವು ವಾಕ್ಯವನ್ನು ಸರಿಯಾಗಿ ಬರೀಬೇಕು, ಆಮೇಲೆ ಸರಿಯಾದ ವಾಕ್ಯಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ಬರೀಬೇಕು. ಮೊದಲನೇದು ಎ, ಇದು ಸರಿಯಾದ ಕ್ರಮದಲ್ಲಿ ಸರಿಯಾಗಿ ನೀವು ಈ ವಾಕ್ಯವನ್ನು ಬರೆದ್ರೆ ಏನಾಗುತ್ತೆ? ಫಿಲೋಮೆನ್ ವೆಂಟ್ ಡೌನ್ ಟು ಮೀಟ್ ದಿ ರ್ಯಾಂಡ್ ಸ್ಟ್ರೇಂಜರ್ಸ್ ಅಂತ ಬರೀತೀರಾ. ಎರಡನೇದು ಈ ಆಸ್ಕ್ಡ್ ಬಾಸಸ್ ಟು ಫೈಂಡ್ ಸಮ್ ಫುಡ್ ಫಾರ್ ದೆಮ್. ಮೂರನೆಯದು ಸಿ, ಏನಾಗುತ್ತೆ? ದೇ ವೆಲ್ಕಮ್ಡ್ ದಿ ಗೆಸ್ಟ್ಸ್ ವಿತ್ ಜಾಯ್. ನಾಲ್ಕನೇದು ಇನ್ ದಿಸ್ ಬೋಲ್ ಆಸ್ ಮಚ್ ಆಸ್ ದೇರ್ ಮಿಲ್ಕ್ ಅಂತ ಇದೆ, ಅದನ್ನು ನೀವು ಸರಿಯಾದ ಕ್ರಮದಲ್ಲಿ ಈ ವಾಕ್ಯವನ್ನು ನೀವು ಬರೆದ್ರೆ ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೋಲ್ ಆಸ್ ಮಚ್ ಆಸ್ ವಿ ವಾಂಟ್ ಅಂತ ಉತ್ತರ ಬರೀತೀರಾ. ಐದನೇದು ಲಿವ್ ಇನ್ ಇಟ್ ಆಸ್ ಲಾಂಗ್ ಆಸ್ ಯು ಡಿಸೈರ್ ಆ್ಯಂಡ್ ಯು ಕಮ್ ಟು ಹೆವೆನ್ ಟುಗೆದರ್. ಆರನೇದು ಅ ಸ್ಮಾಲ್ ಬೌಲ್ ಅಂತ ಇದೆ, ಬಾಸ್ ಇಸ್ ಪ್ಲೇಸ್ಡ್ ಅ ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಆನ್ ದಿ ಟೇಬಲ್ ಅಂತ ಬರೀತೀರಾ. ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ಬರೀಬೇಕು. ಹೇಗೆ ಘಟನೆಗಳು ಹೇಗೆ ನಡೆದವೋ ಆ ಒಂದು ಸೀಕ್ವೆನ್ಸಲ್ಲಿ ಕ್ರಮದಲ್ಲಿ ಸರಿಯಾಗಿ ಜೋಡಿಸಿ ಬರೀಬೇಕು. ಸರಿನಾ? ಇಲ್ಲಿಗೆ ನಿಮ್ಮ ಈ ಪಾಠ ಮುಗಿಯಿತು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.